ಹೆಲೋ ಬಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರ್ ಲೈನ್ ಇವತ್ತು ನಾನು ರೀಸೆಂಟಾಗಿ ರಿಲೀಸ್ ಆಗಿರೋಂಥ ಕೊಟ್ಟ ಬಮಾಲಿ ಪಿ ಎಸ್ ಅನ್ನೋ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಪೊಲೀಸ್ಗಳ ಆಧಾರಿತವಾಗಿ ತುಂಬನೇ ಫಿಲ್ಮ್ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದರಲ್ಲಿ ನನಗಿಷ್ಟವಾದ ಫಿಲಮ್ಗಳು ಅಂತಂದರೆ ಕನೋಸ್ ಸ್ಕ್ವಾಡ್ ಕ್ರಿಸ್ಟಫರ್ ಉಗ್ರಂ ಪೌರ್ತೌಸಿಲ್ ಹಚ್ ಚಾಪ್ಟರ್ ಒನ್ ಯಾರಾದರೂ ಈ ಎಲ್ಲ ಫಿಲಮ್ಗಳನ್ನ ನೋಡಿಲ್ಲ ಅಂತಂದರೆ ಸಲ ವಾಚ್ ಮಾಡಿ ಅದು ಕೂಡ ತುಂಬಾ ಚೆನ್ನಾಗಿದೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಲೈಕ್ ಮಾಡೋಣ ಮರಿಬೇಡಿ ಇನ್ಯಾಕ್ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ವಿಡಿಯೋ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾಲ್ಕು ಜನ ಹುಡುಗರ್ನ ಎನ್ಕೌಂಟರ್ ಮಾಡ್ಲಿಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ ಅವರೆಲ್ಲರೂ ಕೂಡ ಇಪ್ಪತ್ತು ವರ್ಷದ ಒಳಗಿರೋರು ಯಾಕೆ ಅಂತಂದ್ರೆ ಹನ್ನೆರಡು ವರ್ಷದ ಹುಡುಗಿ ಲೈಫ್ ಅಲ್ಲಿ ಆಟ ಆಡಿರ್ತಾರೆ ಅದಕ್ಕೋಸ್ಕರ ಈ ಆಪರೇಷನ್ ಗೆ ಇನ್ಚಾರ್ಜ್ ಆಫೀಸರ್ ಆಗಿ ಅಲಿ ಬರ್ತಾರೆ ಅಂತ ಡಿ ಜಿ ಪಿ ಅಲ್ಲಿರುವಂತ ಇನ್ಸ್ಪೆಕ್ಟರ್ ಗಳಿಗೆ ಫೋನ್ ಮಾಡಿ ಹೇಳ್ತಾರೆ ಅಲಿಯ ಪೂರ್ತಿ ಹೆಸರು ರಜಿಯಾ ಅಲಿ ಇವರೊಬ್ರು ರಫ್ ಅಂಡ್ ಟಫ್ ಹಾಗೆ ಸ್ಟ್ರಿಕ್ಟ್ ಅಂಡ್ ವೆರಿ ಇಂಟೆಲಿಜೆಂಟ್ ಆಫೀಸರ್ ಆಗಿರ್ತಾರೆ ಸೊ ಅಲ್ಲಿಗೆ ಫೋನ್ ಮಾಡಿದಂತ ಡಿ ಜಿ ಪಿ ಹೇಳ್ತಾರೆ ಕೇಸ್ ಡೈರಿನ ಬರೀಲಿಕ್ಕೆ ರಾಮಕೃಷ್ಣ ಅನ್ನೋ ಹೆಡ್ ಕಾನ್ಸ್ಟೇಬಲ್ನ ಕಳಿಸ್ತೀನಿ ಅವರು ಕೊಟ್ಟಬೊಮ್ಮಾಯಿ ಪಿ ಎಸ್ ಆಗಿರ್ತಾರೆ ಸೊ ಈ ರೀತಿ ಹೇಳಿದಾಗ ಅಲ್ಲಿ ಅವರೇನಕ್ಕೆ ಅಂತ ಹೇಳೋವಾಗ ಇದು ನನ್ನ ಆರ್ಡರ್ ಅಂತ ಡಿ ಜಿ ಪಿ ಹೇಳ್ತಾರೆ ಸೊ ಇದರಿಂದ ಅಲ್ಲಿ ಕೇಳ್ತಾರೆ ರಾಮಕೃಷ್ಣ ಬಂದಿದ್ದಾರಾ ಅಂತ ಇಲ್ಲಿ ನೋಡಿದ್ರೆ ಪಿ ಎಸ್ ರಾಮಕೃಷ್ಣ ಡ್ರಿಂಕ್ಸ್ ಮಾಡಿಕೊಂಡು ಕೂತಿರ್ತಾರೆ ಇಷ್ಟೊತ್ತಾದ್ರೂ ಕೂಡ ಸ್ಪಾಟಿಗೆ ಬಂದಿಲ್ವಲ್ಲ ಅಂತ ಫೋನ್ ಮಾಡಿ ವಿಚಾರಿಸಿಕೊಂಡ್ ಮೇಲೆ ರಾಮಕೃಷ್ಣ ಆ ಒಂದು ಸ್ಪಾಟಿಗೆ ಬರ್ತಾರೆ ಸೊ ಬಂದಂತವರು ಆ ನಾಲ್ಕು ಜನಕ್ಕೂ ಕೂಡ ಶೂಟ್ ಮಾಡಬೇಕಾಗಿರುತ್ತೆ ಅಂದ್ರೆ ಎನ್ಕೌಂಟರ್ ಮಾಡಬೇಕಾಗಿರುತ್ತೆ ಸೊ ರಾಮಕೃಷ್ಣ ಕುಡ್ಕೊಂಡು ಬಂದಿರೋದ್ರಿಂದ ಅವರಿಟ್ಟಂಥ ಗುರಿ ಮರಕ್ಕೆ ಮೊದಲು ತಗಲತ್ತೆ ಅದಾದ್ಮೇಲೆ ಜನ ಕಾಡಿನಲ್ಲಿ ಓಡೋದಕ್ಕೆ ಶುರು ಮಾಡ್ತಾರೆ ಇಲ್ಲಿರೋಂತ ಇನ್ಸ್ಪೆಕ್ಟರ್ಗಳು ಕೂಡ ಅವರನ್ನ ಚೇಸ್ ಮಾಡಿ ಎನ್ಕೌಂಟರ್ ಮಾಡಿ ಬಿಸಾಕ್ತಾರೆ ಸಾಕ್ತಾರೆ ಎನ್ಕೌಂಟರ್ ಎಲ್ಲ ಮುಗಿದ್ಮೇಲೆ ಹೆಡ್ ಕಾನ್ಸ್ಟೇಬಲ್ ರಾಮಕೃಷ್ಣ ಕೇಸ್ ಡೈರಿನ ಬರೆದು ಅಲ್ಲಿ ಕೈಲಿ ಸೈನ್ ಮಾಡಿಸ್ಕೊಳ್ತಾರೆ ಇನ್ನೇನ್ ಹೊರಡಬೇಕು ಅಂತ ಅನ್ನೋವಾಗ ರಾಮಕೃಷ್ಣನ್ ಜೊತೆ ಬಂದಂತ ಕೊಟ್ಟಬೊಮಾಲಿಯ ಜೀಪ್ ಡ್ರೈವರು ಅಲ್ಲಿನ ಸ್ವಲ್ಪ ಮಟ್ಟಿಗೆ ಗೇಲಿ ಮಾಡಿ ನಗಾಡೋದಕ್ಕೆ ಶುರು ಮಾಡ್ತಾರೆ ಇದು ಅಲ್ಲಿ ಕಿವಿಗೂ ಬೀಳುತ್ತೆ ಇದರಿಂದ ನೀನಿಲ್ಲಿ ಏನು ಮಾಡ್ತಾ ಇದೆಯಾ ಅಂತ ಕೇಳೋವಾಗ ಕೊಟ್ಟಬಮಲಿಯ ಜೀಪ್ ಡ್ರೈವರ್ ಅಂತ ಹೇಳ್ತಾರೆ ಸೊ ಡ್ರೈವಿಂಗ್ ಚೆನ್ನಾಗಿ ಬರುತ್ತೆ ಅಂತಂದರೆ ನಾಳೆಯಿಂದ ನೀನು ನನ್ನ ಜೀಪ್ನ ಡ್ರೈವ್ ಮಾಡು ಅಂತ ಹೇಳಿ ಅವನನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ಮಲಗಿದಂಥ ರಾಮಕೃಷ್ಣನ್ಗೆ ಎನ್ಕೌಂಟರ್ ಮಾಡಿದ್ದಂಥದೇ ಕನ್ಸಿನಲ್ಲಿ ಬರುತ್ತೆ ಇದರಿಂದ ತುಂಬ ಗಾಬರಿಯಿಂದ ರಾಮಕೃಷ್ಣ ಎಚ್ಚರ ಆಗ್ತಾರೆ ಅವತ್ತಿನ ದಿವಸನೇ ಡ್ಯೂಟಿಗೆ ಹೊಸದಾಗಿ ಜಾಯಿನ್ ಆಗ್ತಾ ಇರೋಂಥ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆದ ರವಿ ಅನ್ನೋರನ್ನ ತೋರಿಸ್ತಾರೆ ಅವ್ರ ತಂದೆ ಕೂಡ ಪೊಲೀಸ್ ಅವರಾಗಿದ್ರು ಯಾವುದೋ ಒಂದು ಎನ್ಕೌಂಟರ್ನಲ್ಲಿ ಅವರು ಸತ್ತೋಗಿರ್ತಾರೆ ಸೊ ಈ ವಿಷಯದಿಂದ ರವಿಗೂ ಕೂಡ ತುಂಬನೇ ಬೇಜಾರಾಗುತ್ತೆ ಹೊಸದಾಗಿ ಡ್ಯೂಟಿಗೆ ಜಾಯಿನ್ ಆದಂತ ರವಿ ಆದಿನಾರಾಯಣ ಅವರ ಮಗ ಅಂತ ಗೊತ್ತಾದಂತ ಸೀನಿಯರ್ ಇನ್ಸ್ಪೆಕ್ಟರ್ ನಿಮ್ ತಂದೆ ಕಂಡ್ರೆ ನಮಗೆಲ್ಲ ಬಹಳ ಇಷ್ಟ ಇತ್ತು ಅವರೇನೆ ಎಷ್ಟೋ ಜನ ಪೊಲೀಸ್ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು ಅವ್ರ ಮಗನ ನೀನು ಈ ರೀತಿಯಾಗಿ ಖುಷಿಯಿಂದ ವಿಚಾರಿಸಿಕೊಂಡು ರವಿನ ಡ್ಯೂಟಿಗೆ ಜಾಯಿನ್ ಮಾಡಿಸ್ಕೊಳ್ತಾರೆ ಹಾಗೆಯೇ ರವಿ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂತಂದ್ರೆ ಆಲ್ರೆಡಿ ಅವರ ಅಪ್ಪ ತೀರೋಗಿರ್ತಾರೆ ಹಾಗೆ ಅವರ ಅಮ್ಮನಿಗೆ ತುಂಬಾನೇ ಎಲ್ತ್ ಇಶ್ಯೂಸ್ ಇರುತ್ತೆ ಅವರ ಅಕ್ಕನ ಬಗ್ಗೆ ಹೇಳಬೇಕು ಅಂತಂದ್ರೆ ಅವ್ರ ಹಸ್ಬೆಂಡ್ ಜೊತೆಗೆ ಜಗಳ ಆಗಿರೋದ್ರಿಂದ ಡೈವರ್ಸ್ಗೋಸ್ಕರ ಸ್ವಲ್ಪ ಮಟ್ಟಿಗೆ ಕಷ್ಟಪಡ್ತಾ ಇರ್ತಾರೆ ಹಿಂದಿನ ದಿವಸ ಎನ್ಕೌಂಟರ್ ಮಾಡಿರೋದು ಪೇಪರಲ್ಲಿ ಬಂದಿರುತ್ತೆ ಇದನ್ನ ನೋಡಿದಂಥ ರೈಟರ್ ಮೂರ್ತಿ ರಾಮಕೃಷ್ಣ ಅವರ ಹತ್ರ ಅವರೆಲ್ಲರೂ ಕೂಡ ಇನ್ನು ಇಪ್ಪತ್ತು ವರ್ಷಕ್ಕಿಂತ ಚಿಕ್ಕ ಹುಡುಗರು ಅಂತ ಹೇಳ್ತಾರೆ ಅದಕ್ಕೆ ರಾಮಕೃಷ್ಣ ಆ ಹುಡುಗಿಗೂ ಕೂಡ ಇನ್ನು ಹನ್ನೆರಡು ವರ್ಷ ಅಂತ ಹೇಳ್ತಾರೆ ಅದಕ್ಕೆ ಮೂರ್ತಿ ಅವರು ಹಾಗಿದ್ರೆ ಕಾನೂನು ಇರೋದು ಏನಕ್ಕೆ ಅಂತ ಕೇಳ್ತಾರೆ ಸೀನ್ ಕಟ್ ಮಾಡಿದ್ರೆ ಕೊಟ್ಟಬೊಮ್ಮಲಿಯ ಜೀಪ್ ಡ್ರೈವರ್ನ ರಜಿಯಾ ಅಲಿ ಅವರು ಅವರ ಒಂದು ಜೀಮ್ ಡ್ರೈವ್ ಮಾಡ್ಲಿಕ್ಕೆ ಕರ್ಕೊಂಡು ಹೋಗಿರೋದ್ರಿಂದ ಈಗ ಹೊಸದಾಗಿ ಡ್ಯೂಟಿಗೆ ಜಾಯಿನ್ ಆಗಿರೋ ರವಿಗೂ ಕೂಡ ಆಥರೈಸೇಷನ್ ಇರುತ್ತೆ ಸೊ ಇದರಿಂದ ಸೀನಿಯರ್ ಆಫೀಸರ್ನ ಪರ್ಮಿಷನ್ ತಗೊಂಡಂತ ರಾಮಕೃಷ್ಣ ಅವ್ರ ಬೈಕ್ ನ ತರಲಿಕ್ಕೋಸ್ಕರ ಜೀಪ್ ನ ಡ್ರೈವ್ ಮಾಡ್ಲಿಕ್ಕೋಸ್ಕರ ರವಿನ ಕರ್ಕೊಂಡು ಹೋಗ್ತಾರೆ ಹಾಗೆ ರವಿ ಹಾಗೆ ರಾಮಕೃಷ್ಣ ಇಬ್ರು ಕೂಡ ಜೀಪ್ ಅಲ್ಲಿ ಹೋಗುವಾಗ ರವಿ ತಂದೆ ಮೇಲೆ ಇರುವಂತಹ ಒಳ್ಳೆ ಒಪಿನಿಯನ್ ಅನ್ನ ರಾಮಕೃಷ್ಣ ತುಂಬಾ ಪ್ರೀತಿಯಿಂದ ಹೇಳ್ತಾರೆ ಸೊ ರಾಮಕೃಷ್ಣ ಬೈಕ್ ತರಲಿಕ್ಕೆ ಅಂತ ಜೀಪ್ ಇಂದ ಇಳ್ದೋದಾಗ ಎದುರುಗಡೆ ಬರ್ತಿದ್ದಂತ ಒಂದು ಹುಡುಗಿನ ನಾಲ್ಕು ಜನ ಹುಡುಗರು ರೇಗಿಸ್ತಾ ಇರ್ತಾರೆ ಆ ಹುಡುಗಿ ಬಂದಂತವಳು ಸೀದಾ ಜೀಪಿಗೆ ಕೈ ಹಡ್ಡ ಹಾಕಿ ಒಳ ಕುತ್ಕೊಂಡು ಅವ್ರ ಅಮ್ಮನಿಗೆ ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರೋದಾಗಿ ತಿಳಿಸ್ತಾಳೆ ಇದನ್ನ ಕೇಳಿಸ್ಕೊಂಡಂತ ರವಿ ಕಂಪ್ಲೇಂಟ್ ಕೊಡೋದಾದ್ರೆ ನೀವು ಸ್ಟೇಷನ್ ಗೆ ಬರಬೇಕು ಈ ರೀತಿಯೆಲ್ಲ ಜೀಪ್ ಹತ್ತಿ ಕುತ್ಕೊಳ್ಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಆ ಹುಡುಗಿ ನನ್ನ ಹೆಸರು ಕುಮಾರಿ ಅಂತ ನೀವು ಹೊಸದಾಗಿ ಡ್ಯೂಟಿಗೆ ಜಾಯಿನ್ ಆಗಿರೋದ ನಾನು ಕೂಡ ಕೊಟ್ಟಬೊಮ್ಮಲಿಯ ಕಾನ್ಸ್ಟೇಬಲ್ ಅಂತ ತಿಳಿಸ್ತಾಳೆ ಆಗ್ಲೇನೆ ಅಲ್ಲಿಗೆ ಬಂದಂತ ರಾಮಕೃಷ್ಣ ಕುಮಾರಿನ ಮಾತನಾ ಮಾತಾಡಿಸಿ ಇಬ್ರಿಗೂ ಕೂಡ ಸ್ಟೇಷನ್ ಗೆ ಬರೋದಾಗಿ ತಿಳಿಸಿ ಅಲ್ಲಿಂದ ಹೋಗ್ತಾರೆ ಹಾಗೆಯೇ ಅವರಮ್ಮ ಲೈನ್ ಕುಮಾರಿ ಅವರಮ್ಮನಿಗೆ ಟ್ಯಾಬ್ಲೆಟ್ಸ್ನೆಲ್ಲ ಟ್ಯಾಬ್ಲೆಟ್ಸ್ ನೀಟಾಗಿ ತಗೊಳಿಕ್ಕೆ ಹೇಳ್ತಾಳೆ ಕುಮಾರಿ ಬಗ್ಗೆ ಹೇಳಬೇಕು ಅಂತಂದ್ರೆ ಕುಮಾರಿಗೂ ಕೂಡ ಅವ್ರ ತಂದೆ ಇರೋದಿಲ್ಲ ಅವ್ರದೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ತುಂಬಾನೇ ಕಷ್ಟ ಪಡ್ತಾ ಇರ್ತಾರೆ ಹಾಗೆ ಅವ್ರ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಕರೆಕ್ಟ್ ಟೈಮ್ಗೆ ಟ್ಯಾಬ್ಲೆಟ್ಸ್ ತಗೊಳಿಕೆ ಫೋನ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾಳೆ ರಾಮಕೃಷ್ಣ ಕೃಷ್ಣ ಸ್ಟೇಷನ್ ಗೆ ಒಂದು ಹುಡುಗ ಒಂದು ಹುಡುಗಿನ ಲೇಡಿ ಕಾನ್ಸ್ಟೇಬಲ್ ತುಂಬಾನೇ ಕ್ಲಾಸ್ ತಗೊಳ್ತಾ ಇರ್ತಾರೆ ಯಾಕೆ ಅಂತಂದರೆ ಆ ಹುಡ್ಗ ಹುಡ್ಗಿ ಇಬ್ರು ಕೂಡ ಫಾರೆಸ್ಟ್ ಅಲ್ಲಿ ಸಿಗಾಕೊಂಡಿರ್ತಾರೆ ಹಾಗೇನೆ ಆ ಹುಡ್ಗಿನ ಯಾವ ಕಾಲೇಜು ಅಂತ ಕೇಳುವಾಗ ರಾಮಕೃಷ್ಣ ಅವ್ರ ಮಗಳು ಓದ್ತಿರೋ ಕಾಲೇಜ್ ಅನ್ನೋ ವಿಷಯ ಗೊತ್ತಾಗುತ್ತೆ ತುಂಬಾನೇ ಯೋಚನೆ ಆಗುತ್ತೆ ಯಾರಿಗೆ ಆಗ್ಲಿ ಪೇರೆಂಟ್ಸ್ ಗೆ ಬೇರೆ ಮಕ್ಕಳು ನೋಡಿದಾಗ ನಮ್ಮ ಮಕ್ಕಳು ಸೇಫ್ ಆಗಿದವಾ ಇಲ್ವಾ ಅಂತ ಯೋಚನೆ ಮಾಡೋದು ಕ್ಯಾಶುವಲ್ ಹಾಗೇನೆ ರಾಮಕೃಷ್ಣ ಮಗಳ ಬಗ್ಗೆ ವಿಚಾರಿಸಕ್ಕೆ ಅವ್ರ ಹೆಂಡತಿಗೆ ತುಂಬಾ ಸಲ ಫೋನ್ ಮಾಡ್ತಾರೆ ಆದ್ರೂ ಕೂಡ ಅವ್ರ ಹೆಂಡತಿ ಫೋನ್ ರಿಸೀವ್ ಮಾಡದೇ ಇದ್ದಾಗ ರವಿನ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ ಅವ್ರ ಮನೆಗೆ ಹೋದಾಗ ಅವ್ರ ಮಗಳು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರೋದು ಗೊತ್ತಾಗುತ್ತೆ ಹಾಗೆಯೇ ರವಿಗೆ ಅವ್ರ ಮಗಳಿಗೆ ಬಂದಿರೋ ಅಂಥ ಪ್ರೈಸಸ್ನೆಲ್ಲ ತೋರಿಸಿ ನನ್ನ ಮಗಳು ಕುಚಿಪುಡಿ ಡ್ಯಾನ್ಸಲ್ಲಿ ಪ್ರೈಸಸ್ ಎಲ್ಲ ಬಂದಿರೋದು ಅಂತ ಹೇಳ್ತಾರೆ ಹಾಗೆಯೇ ರಾಮಕೃಷ್ಣ ಅವ್ರ ವೈಫ್ ಹೇಳೋ ಪ್ರಕಾರ ಅಪ್ಪ ಮಗಳ ಮಧ್ಯೆ ತುಂಬ ದಿವಸದಿಂದ ಮಾತುಕತೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಆದರೂ ಕೂಡ ಅವರಪ್ಪ ಅವ್ರ ಮಗಳನ್ನು ತುಂಬಾ ಪ್ರೀತಿಸ್ತಾ ಇರ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಯಾಕೆ ಅವರಿಬ್ಬರ ಮಧ್ಯೆ ಮಾತುಕತೆ ಇಲ್ಲ ಅನ್ನೋದನ್ನು ನಾವು ಮುಂದೆ ತಿಳ್ಕೊಳ್ಳೋಣ ಸೀನ್ ಕಟ್ ಮಾಡಿದ್ರೆ ಕೊಟ್ಟಬೊಮ್ಮಾಲಿನಲ್ಲಿ ಹಗಲು ರಾತ್ರಿ ಅಂದನೇ ಡ್ಯೂಟಿ ಮಾಡ್ತಾ ಇರೋಂಥ ಇನ್ಸ್ಪೆಕ್ಟರ್ಗಳನ್ನ ತೋರಿಸ್ತಾರೆ ಹಾಗೆಯೇ ಅವತ್ತಿನ ದಿವಸ ಆ ಕೊಟ್ಟಬೊಮ್ಮಾಲಿಗೆ ಹೋಮ್ ಮಿನಿಸ್ಟ್ರು ಬರೋದಿರೋದ್ರಿಂದ ಅವರೆಲ್ಲರೂ ಕೂಡ ಅವ್ರ ಪರ್ಸ್ನಲ್ ಕೆಲಸನೆಲ್ಲ ಬಿಟ್ಟು ಹೋಮ್ ಮಿನಿಸ್ಟ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಮುಂದೆ ನಡೆಯುವಂಥ ಎಲೆಕ್ಷನ್ ತುಂಬಾನೇ ಟೈಟ್ ಆಗಿರೋದ್ರಿಂದ ಹೋಮ್ ಮಿನಿಸ್ಟ್ರು ಕೂಡ ತುಂಬಾನೇ ದುಡ್ಡು ತಗೊಂಡ್ ಬಂದು ಊರ್ನವ್ರಿಗೆಲ್ಲ ಹಂಚ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾರೆ ಆಗ್ಲೇ ಪಾರ್ಟಿ ವಿಷಯವಾಗಿ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡ್ಲಿಕ್ಕೆ ಅಂತ ಬಂದಿರೋಂತ ನಾಗವಲ್ಲಿ ಹೇಳ್ತಾರೆ ಅವ್ರ ಕಡೆ ಮುನ್ನ ಅನ್ನೋ ವ್ಯಕ್ತಿ ಜನಗಳಿಗೆ ತುಂಬಾನೇ ಪರಿಚಯ ಇರುವಂತ ವ್ಯಕ್ತಿ ಸೊ ಅವನಿಂದ ಈ ಪಾರ್ಟಿ ಗೆಲ್ಲೋ ಅಂತ ಚಾನ್ಸಸ್ ಇರತ್ತೆ ಅಂತ ಹೇಳ್ತಾರೆ ಆಗ್ಲೇನೆ ನಮಗ್ ಮುನ್ನಾನ ತೋರಿಸ್ತಾರೆ ಮುನ್ನ ಈಗ ಆಲ್ರೆಡಿ ಕಾನ್ಸ್ಟೇಬಲ್ ಕುಮಾರಿ ಅವರ ಮನೆಗೆ ಹೋಗಿ ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕು ಅಂತ ಇದ್ದಿದ್ದಂತ ನ ಸೀದಾ ಅವಳ ಪಾಕೆಟ್ಗೆ ಇಡೋದಿಕ್ಕೆ ನೋಡ್ತಾನೆ ಸೊ ಇದರಿಂದ ಕುಮಾರಿಗೆ ತುಂಬಾನೇ ಕೋಪ ಬರುತ್ತೆ ವರ್ಷನಲ್ಲಿ ಮುನ್ನ ಅವಳ ಮಾವ ಆಗ್ಬೇಕಾಗಿರುತ್ತೆ ಇಷ್ಟ ಇಲ್ಲ ಅಂದ್ರೂ ಕೂಡ ಮುನ್ನ ಅವಳ ಜೊತೆ ತುಂಬಾ ಅಸಭ್ಯವಾಗಿ ಬಿಹೇವ್ ಮಾಡ್ತಾ ಇರ್ತಾನೆ ಹಾಗೆ ಪಾರ್ಟಿನಲ್ಲೂ ಕೂಡ ಬೆಂಬಲ ಇರೋದ್ರಿಂದ ಪೊಲೀಸ್ನವರು ಕೂಡ ಎದುರಾಕೊಳ್ಳುವಂತ ಪರಿಸ್ಥಿತಿಲಿ ಇರೋದಿಲ್ಲ ಹೀಗಿರುವಾಗಲೇ ಕುಮಾರಿ ಜೊತೆಗೆ ಈ ರೀತಿಯಾಗಿ ಅಸಭ್ಯವಾಗಿ ನೆಟ್ಕೊಂಡಿರೋದ್ರಿಂದ ಸೀನಿಯರ್ ಆಫೀಸರ್ಗೆ ಕಂಪ್ಲೇಂಟ್ ಮಾಡಿದಂಥ ಕುಮಾರಿ ಸ್ಟೇಷನ್ ಮುನ್ನಾನ ಬರೋದಕ್ಕೆ ಹೇಳ್ತಾರೆ ಹಾಗೆ ಈ ಕಡೆ ರಾಮಕೃಷ್ಣನ ತೋರಿಸ್ತಾರೆ ಸೀನಿಯರ್ ಆಫೀಸರ್ ರಾಮಕೃಷ್ಣಗೆ ಅಲ್ಲಿ ನಿಂತಿರೋಂತ ಹುಡುಗನ ತೋರಿಸ್ದಾಗ ರಾಮಕೃಷ್ಣ ಬಚ್ಚಿಟ್ಟಿದ್ದಂಥ ಪೌಡರ್ನ ಕೈಗೆ ಆ ಹುಡ್ಗನ ಹತ್ರ ಅರ್ಧ ರಾತ್ರಿಲಿ ಅವ್ಳ ಮನೆಗೆ ಹೋಗುವಂಥ ಅವಶ್ಯಕತೆ ಏನಿತ್ತು ಅಂತ ಕೇಳ್ತಾರೆ ಅದಕ್ಕೆ ಹುಡ್ಗ ಅವ್ಳು ಬರ್ತಡೇ ಇದ್ದಿದ್ದರಿಂದ ಗಿಫ್ಟ್ ಕೊಡೋದಕ್ಕೆ ಹೋಗಿದ್ದೆ ಅಂತ ಹೇಳ್ತಾನೆ ಸೊ ಅವ್ನು ನೀರು ಕುಡಿತಿದ್ದಂಥ ಬಾಟ್ಲಿನ ಇಸ್ಕೊಂಡು ಸೀದಾ ಆಚೆ ಬಂದಂಥ ರಾಮಕೃಷ್ಣ ಪೆಟ್ರೋಲ್ ಬಂಕಿಗೆ ಹೋಗಿ ಅದೇ ಬಾಟೆಲ್ಗೆ ಪೆಟ್ರೋಲ್ ಹಾಕಿಸ್ಕೊಳ್ತಾರೆ ಇದನ್ನು ನೋಡಿದಂಥ ರವಿ ಏನು ವಿಷಯ ಅಂತ ಕೇಳೋವಾಗ ಮಿನಿಸ್ಟ್ರು ರಿಲೇಟಿವ್ಸ್ ಮನೆಗೆ ಹೋಗಿ ಆ ಹುಡ್ಗ ಗಿಫ್ಟ್ ಕೊಟ್ಟಿರೋದ್ರಿಂದ ಕಂಪ್ಲೇಂಟ್ ಬಂದಿದೆ ಸೊ ಹೇಗಾದರೂ ಸರಿ ಫ್ರೇಮ್ ಮಾಡಲಿಕ್ಕೋಸ್ಕರ ಅಂತ ಹೇಳ್ತಾರೆ ಅದಕ್ಕೆ ರವಿ ಅವ್ನಿನ್ನೂ ಸ್ಟೂಡೆಂಟ್ ಅನಿಸುತ್ತೆ ಅಂತ ಹೇಳೋವಾಗ ನಮ್ಮ ಕೈಲೂ ಕೂಡ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಮಿನಿಸ್ಟ್ರು ರಿಲೇಟಿವ್ಸ್ ಮನೆಗೆ ಬರೋದ್ರೊಳಗಾಗ್ಲಿ ಅವರು ಇವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತಾರೆ ಹಾಗೆಯೇ ಅವರ ಮಗಳು ರೂಮ್ ಎಲ್ಲಿ ಅಂತ ಕೇಳಿಕೊಂಡು ಆ ರೂಮ್ನಲ್ಲಿರುವಂಥ ಕಿಟಕಿ ಪೆಟ್ರೋಲ್ ಸುರ್ದು ಬೆಂಕಿ ಹಚ್ತಾರೆ ಹಾಗೇನೆ ಆ ಒಂದು ಬಾಟಲ್ ನ ಅಲ್ಲೇ ಎಸಿತಾರೆ ಎವಿಡೆನ್ಸ್ ಗೋಸ್ಕರ ಸೊ ಇದ್ರಿಂದ ಆ ಹುಡ್ಗಿ ತಂದೆ ಆ ಹುಡ್ಗುನ ವಿರೋಧವಾಗಿ ಕಂಪ್ಲೇಂಟ್ ಕೊಡ್ತಾರೆ ನನ್ನ ಮಗಳಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಪ್ರೀತಿ ಪ್ರೇಮ ಅಂತ ಅವಳು ತಲೆ ಕೆಡಿಸ್ತಾ ಇದ್ದ ಅಂತ ಅಂದ್ಬಿಟ್ಟು ಸೀನ್ ಕಟ್ ಮಾಡಿದ್ರೆ ಆಲ್ರೆಡಿ ಕುಮಾರಿ ಕಂಪ್ಲೇಂಟ್ ಮಾಡಿರೋದ್ರಿಂದ ಮುನ್ನಾಗೆ ಬುದ್ಧಿ ಹೇಳಲಿಕ್ಕೋಸ್ಕರ ಅವನನ್ನು ಸ್ಟೇಷನ್ಗೆ ಕರೆಸ್ಕೊಂಡಿರ್ತಾರೆ ಮುನ್ನಾಗೆ ಆಲ್ರೆಡಿ ರಾಜಕೀಯದವರ ಬೆಂಬಲ ಇರೋದ್ರಿಂದ ತುಂಬಾನೇ ಕೊಬ್ಬಿರತ್ತೆ ಹಾಗೇನೆ ಹಾಕೊಂಡಂತ ಎಲೆ ಅಡಿಕೆನ ಪೊಲೀಸ್ ಸ್ಟೇಷನಿನ ಗೋಡೆ ಮೇಲೆ ಉಗಿದು ಬಿಡ್ತಾನೆ ಇದನ್ನು ನೋಡಿದಂತ ರಾಮಕೃಷ್ಣಗಂತೂ ತುಂಬಾ ಕೋಪ ಬಂದು ಅದನ್ನ ಕ್ಲೀನ್ ಮಾಡಲಿಕ್ಕೆ ಅವನಿಗೇನೆ ಹೇಳ್ತಾರೆ ಆಗ್ಲೇನೆ ಅಯ್ಯರ್ ಆಫೀಸರ್ ಮುನ್ನಾನ ಒಳಗ ಕರ್ಸ್ಕೊಳ್ತಾರೆ ಇನ್ನೇನು ಒಳಗ್ ಹೋಗ್ಬೇಕು ಅಷ್ಟೊಳಗಾಗ್ಲಿ ರವಿ ಮುನ್ನಾನ ಡೋರ್ ಹತ್ರ ತಡೆದು ಅವರ ಅಮ್ಮನ್ಗೆ ಹುಷಾರ್ ಇರೋದ್ರಿಂದ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ಟೂ ಅವರ್ಸ್ ಪರ್ಮಿಷನ್ ಲೆಟರ್ ತೋರಿಸ್ತಾರೆ ಇದನ್ನ ನೋಡಿದಂತ ಸೀನಿಯರ್ ಆಫೀಸರ್ ಈಗ ತಾನೇ ಹೊಸದಾಗಿ ಜಾಯಿನ್ ಆಗಿ ಅಷ್ಟು ಬೇಗ ಟೂ ಅವರ್ಸ್ ಪರ್ಮಿಷನ್ ಲೆಟರ್ ಕೇಳ್ಕೊಂಡು ಬಂದಿದ್ಯಾ ಪರ್ಮಿಷನ್ ಕೊಡೋದಿಲ್ಲ ಅದು ಅಲ್ಲದೆ ಇವಾಗ ಎಲೆಕ್ಷನ್ ಟೈಮ್ ಇರೋದ್ರಿಂದ ತುಂಬಾನೇ ಡ್ಯೂಟಿ ಇದೆ ಅಂತ ಹೇಳಿ ಅವನನ್ನ ಬೈದಲ್ಲಿಂದ ಕಳಿಸ್ತಾರೆ ಸೊ ಡೋರ್ ಓಪನ್ ಮಾಡ್ಕೊಂಡು ಬರೋವಾಗ ಡೋರ್ ಮುನ್ನ ಕೈಗೆ ತಗಲಿದ್ರಿಂದ ಅವ್ನ ಕೈಲಿದ್ದಂತ ಮೊಬೈಲ್ ಕೆಳಗೆ ಬಿದ್ದ್ಬಿಡತ್ತೆ ಸೊ ಮುನ್ನ ತಗೊಳ್ತಾನೆ ರವಿಗೆ ತೆಕ್ಕೊಡ್ಲಿಕ್ಕೆ ಹೇಳ್ತಾನೆ ಸೊ ಇದ್ರಿಂದ ರವಿ ಯಾಕೆ ನೀನ್ ಬಗ್ಗಲ್ವಾ ಅಂತ ಹೇಳಿ ಹೋಗೋವಾಗ ಮುನ್ನ ರವಿ ಕೈ ಇಟ್ಕೊಳ್ತಾನೆ ಅವರಿಬ್ರು ರೀತಿ ಜೋರ್ ಗಲಾಟೆನೆ ನಡೆಯುತ್ತೆ ಡ್ಯೂಟಿಲಿರೋ ಇನ್ಸ್ಪೆಕ್ಟರ್ ಮೇಲೆ ಕೈ ಮಾಡಿದ್ರಿಂದ ನೋಡ್ತಾ ಇದ್ದಂತ ರಾಮಕೃಷ್ಣನ್ ಗಂತೂ ಸೊ ಸಿನ್ನ ಅರೆಸ್ಟ್ ಮಾಡ್ತಾರೆ ಹಾಗೇನೆ ಕಂಪ್ಲೇಂಟ್ ಬರ್ಕೊಡ್ಲಿಕ್ಕೆ ರವಿಗೂ ಹೇಳ್ತಾರೆ ಅಲ್ಲೇ ಇದ್ದಂತ ರಾಮಕೃಷ್ಣ ಮುನ್ನ ಜೊತೆ ಬಂದಂತ ಬೆಟಾಲಿಯನ್ ಗಳನ್ನೆಲ್ಲ ಆಚೆ ಕಡೆ ಹಾಕಿ ಲಾಕ್ ಹಾಕಿರ್ತಾರೆ ಅವರೆಲ್ಲರೂ ಕೂಡ ಆಚೆ ಕಡೆ ತುಂಬಾನೇ ಕೂಗಾಡ್ತಾ ಇರ್ತಾರೆ ಇದನ್ನ ನೋಡಿದ್ರೆ ರಾಮಕೃಷ್ಣಗೆ ತುಂಬಾನೇ ಕೋಪ ಬಂದು ಅಲ್ಲೇ ಇದ್ದಂತ ಗನ್ನಲ್ಲಿ ಎಲ್ರೂನು ಶೂಟ್ ಮಾಡ್ಬಿಡ್ತೀನಿ ಅಂತ ಹೇಳಿ ಏಮ್ ಮಾಡ್ಕೊಂಡು ನಿಂತಿರುವಾಗಲೇ ಆಚೆ ಕಡೆ ಮುನ್ನ ಜೊತೆ ಬಂದಂತ ಒಬ್ಬ ಬೆಟಾಲಿಯನ್ ಇದನ್ನ ರೆಕಾರ್ಡ್ ಮಾಡ್ಕೊಳ್ತಾನೆ ಹಾಗೇನೆ ಇಲ್ಲಿ ಅಂತ ಗಲಾಟೆನು ಕೂಡ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾನೆ ಆಗ್ಲೇ ಹೊರಗಡೆ ಬಂದಂತ ಸೀನಿಯರ್ ಆಫೀಸರ್ ರವಿ ಮೇಲೆ ಕೈ ಮಾಡಿರೋದು ಗೊತ್ತಾಗಿದ್ರಿಂದ ಕಂಪ್ಲೇಂಟ್ ಬರ್ಕೊಡು ಅಂತ ಹೇಳ್ತಾನೆ ರವಿ ಕಂಪ್ಲೇಂಟ್ ಬರೀತಾ ಇರೋವಾಗ್ಲೇನೆ ಡಿ ಜಿ ಪಿಯಿಂದ ಸೀನಿಯರ್ ಆಫೀಸರ್ಗೆ ಫೋನ್ ಕಾಲ್ ಬರುತ್ತೆ ಅರೆಸ್ಟ್ ಮಾಡಿಟ್ಟಿರೋ ಅಂತ ಮುನ್ನಾನ ರಿಲೀಸ್ ಮಾಡಲಿಕ್ಕೆ ಡಿ ಜಿ ಪಿಗೆ ಹೇಳಿರೋದು ಬೇರೆ ಯಾರು ಅಲ್ಲ ಓಮ್ ಮಿನಿಸ್ಟರೇ ಯಾಕೆ ಅಂತಂದ್ರೆ ಮುನ್ನ ತುಂಬನೇ ಎಲೆಕ್ಷನ್ ಗೋಸ್ಕರ ಓಡಾಡ್ತಾ ಇರೋದ್ರಿಂದ ಅವನನ್ನ ಅರೆಸ್ಟ್ ಮಾಡಿಟ್ರೆ ಅವ್ರ ಪಕ್ಷಕ್ಕೆ ಎಲ್ಲಿ ಒದೆ ಬೀಳುತ್ತೋ ಅನ್ನೋ ಉದ್ದೇಶದಿಂದ ಸೊ ಇದ್ರಿಂದ ರಾಮಕೃಷ್ಣ ಹಾಗೆ ರವಿಗಂತೂ ತುಂಬನೇ ಕೋಪ ಬರುತ್ತೆ ಮುನ್ನ ಅಂತೂ ರಾಜೋಷ್ ವಾಗಿ ಬರಿ ಒಂದು ಫೋನ್ ಕಾಲಿಂದ ನಾನು ಆಚೆ ಕಡೆ ಬಂದೆ ಅಂತ ಹೇಳಿ ಇಲ್ಲಿಂದ ಹೊರಗೆ ಹೋಗ್ತಾನೆ ಹೋದಂಥವನು ಪೊಲೀಸ್ನವರೆಲ್ಲ ಸೇರಿ ಟಾರ್ಚರ್ ಮಾಡಿದ್ದಾರೆ ಅನ್ನೋ ರೀತಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಂಟ್ ಆಗ್ತಾನೆ ಹಾಗೆ ಇವರ ಹಾಗೂ ಮಿನಿಸ್ಟರ್ ಮಧ್ಯ ಮೀಡಿಯೇಟರ್ ಆಗಿ ಕೆಲಸ ಮಾಡ್ತಾ ಇರೋ ನಾಗವಲ್ಲಿ ಹತ್ರ ಹೇಗಾದ್ರೂ ಸರಿ ಅವ್ರು ಮೂರ್ ಜನ ಸಸ್ಪೆಂಡ್ ಮಾಡಲೇಬೇಕು ಅಂತ ಹೇಳೋವಾಗ ಎಲೆಕ್ಷನ್ ಮುಗಿಲಿ ಆದಷ್ಟು ಬೇಗ ಸಸ್ಪೆಂಡ್ ಮಾಡಿಸ್ತೀವಿ ಅಂತ ಹೇಳ್ತಾರೆ ಸೊ ಇದನ್ನ ಕೇಳಿಸ್ಕೊಂಡಂತ ಮುನ್ನ ಎಗ್ರಾಡ್ತಾ ಇರುವಾಗ್ಲೇನೆ ಆಲ್ರೆಡಿ ರಾಮಕೃಷ್ಣ ಕೃಷ್ಣ ಗನ್ನಿಡ್ಕೊಂಡು ನಿಂತಿರೋ ಅಂತ ವಿಡಿಯೋ ರೆಕಾರ್ಡ್ ಮಾಡಿದಂತ ಹುಡುಗ ಆ ವಿಡಿಯೋನ ಈ ನಾಗವಲ್ಲಿ ತೋರಿಸ್ತಾನೆ ಸೊ ಈ ವಿಡಿಯೋನ ನಾಗವಲ್ಲಿ ಇದೊಂದು ಸಾಕ್ಷಿ ಇದ್ರೆ ಸಾಕು ಅವರನ್ನ ಸಸ್ಪೆಂಡ್ ಮಾಡಿಸಬಹುದು ಅಂತ ಹೇಳಿ ಸೀದಾ ಮಿನಿಸ್ಟರ್ ಹತ್ರ ಬಂದು ಮಿನಿಸ್ಟರ್ ಹತ್ರನೂ ಕೂಡ ಏನ್ ನಡೆದಿದೆ ಅನ್ನೋ ವಿಷಯನ ಹೇಳ್ತಾನೆ ಇದನ್ನ ಕೇಳಿಸ್ಕೊಂಡಂತ ಮಿನಿಸ್ಟರ್ ಎಲೆಕ್ಷನ್ ಒಂದು ಮುಗಿಲಿ ಅವ್ರ ಮೂರ್ ಜನನೂ ಕೂಡ ಸಸ್ಪೆಂಡ್ ಮಾಡೋಣ ಅಂತ ಪ್ರಾಮಿಸ್ ಮಾಡಿ ಇದನ್ನ ಕೇಳಿಸ್ಕೊಂಡಂತ ನಾಗವಲ್ಲಿ ಈಗ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಯ್ತು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಗೊತ್ತಿರುವಂತ ವ್ಯಕ್ತಿ ಮದ್ವೆಗೆ ರಾಮಕೃಷ್ಣ ಹೊರಟಿರ್ತಾರೆ ರವಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ರಾಮಕೃಷ್ಣ ಫೋರ್ಸ್ ಮಾಡಿ ಆ ಮದ್ವೆಗೆ ಕರ್ಕೊಂಡು ಹೋಗಿರ್ತಾರೆ ಸೊ ಅಜೀಪ್ ಡ್ರೈವರ್ ರಾಮಕೃಷ್ಣನ ರಿಲೇಟಿವ್ಸ್ ಮಗನೇ ಬಂದಿರ್ತಾರೆ ಇವರನ್ನ ನೋಡಿದಂತ ಸೀನಿಯರ್ ಇನ್ಸ್ಪೆಕ್ಟರ್ ರಾಮಕೃಷ್ಣನಿಗೆ ನಾಳೆ ನಿನಗೆ ಪೈಲಟ್ ಡ್ಯೂಟಿ ಇದೆ ಅಂತ ಹೇಳ್ತಾರೆ ಹಾಗೆ ಫಂಕ್ಷನ್ ಮೇಲೆ ಕುಮಾರಿನ ಅವ್ರ ಮನೆಗೆ ಡ್ರಾಪ್ ಮಾಡೋ ಅಂತ ಹೇಳ್ತಾರೆ ಹಾಗೆ ರವಿಗೆ ನಿಮ್ಮ ಅಮ್ಮನಿಗೆ ಹುಷಾರಿಲ್ಲ ಅಲ್ವಾ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸಿ ಡ್ಯೂಟಿಗೆ ಬಾ ಅಂತ ಹೇಳ್ತಾರೆ ಇದರಿಂದ ರವಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಫಂಕ್ಷನ್ ಮುಗಿಸ್ಕೊಂಡು ಅವರೆಲ್ಲರೂ ಕೂಡ ಒಟ್ಟಿಗೆ ಹೋಗೋವಾಗ ರವಿ ಹಾಗೆ ರಾಮಕೃಷ್ಣ ಇಬ್ರು ಡ್ರಿಂಕ್ಸ್ ಮಾಡಿದ್ರೆ ಡ್ರೈವಿಂಗ್ ಸೀಟ್ ನಲ್ಲಿ ಕೂತಿದ್ದಂತ ರಾಹುಲ್ ಡ್ರಿಂಕ್ಸ್ ಮಾಡಿರೋದಿಲ್ಲ ಅವ್ರ ನಾಲ್ಕು ಜನ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಾಗಿ ರಾಮಕೃಷ್ಣ ಗನ್ ಗನ್ನಿಡ್ಕೊಂಡು ನಿಂತಿದ್ನ ವಿಡಿಯೋ ಮಾಡಿದಂತ ರಾಜಾರಾವ್ ಆ ಜೀಪಿಗೆ ಸಿಕ್ಕಿ ಆಕ್ಸಿಡೆಂಟ್ ಆಗ್ಬಿಡತ್ತೆ ಹಾಗೇನೆ ಇವ್ರು ಮೂರು ಜನ ಆ ವ್ಯಕ್ತಿ ಯಾರು ಅಂತ ನೋಡ್ಲಿಕ್ಕೆ ಅಂತ ಬಂದಾಗ ಅದು ರಾಜಾರಾವ್ ಅಂತ ಗೊತ್ತಾಗುತ್ತೆ ಹಾಗೇನೆ ಅವನಿನ್ನು ಬದುಕಿದಾನೆ ಅವನನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಅಂತ ರವಿ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಂತ ರಾಮಕೃಷ್ಣ ಆ್ಯಂಬುಲೆನ್ಸಿಗೆ ಫೋನ್ ಮಾಡೋದ್ರಾಯ್ತು ಆದಷ್ಟು ಬೇಗ ನಾವು ಈ ಪ್ಲೇಸಿಂದ ಹೊರಟೋಗೋಣ ಅಂತ ಹೇಳ್ತಾರೆ ಇದಕ್ಕೆ ಕುಮಾರಿ ಕೂಡ ಒಪ್ಕೊಳ್ಳೋದಿಲ್ಲ ಅವ್ರಿನ್ನೂ ಬದುಕಿದ್ದಾರೆ ಸರ್ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಅಟ್ಲೀಸ್ಟ್ ಬದುಕ್ಬೋದು ಅಂತ ಹೇಳ್ತಿರುವಾಗ್ಲೇ ಈ ರೀತಿ ಆಕ್ಸಿಡೆಂಟ್ ಆಗಿರೋದನ್ನ ಬೈಕಲ್ಲಿ ಬಂದಂತ ಇಬ್ಬರು ನೋಡ್ಕೊಂಡು ಹೋಗ್ತಾರೆ ರಾಮಕೃಷ್ಣನ್ಗೂ ಕೂಡ ಈಗ ಬೇರೆ ದಾರಿ ಇಲ್ದಾನೆ ಕಷ್ಟಪಟ್ಟು ಅವನನ್ನ ಗೆ ಕರ್ಕೊಂಡು ಹೋಗೋವಾಗ ಇಷ್ಟೋವರೆಗೂ ಡ್ರೈವ್ ಬಂದಂತ ರಾಹುಲ್ ಈ ರೀತಿ ಆಕ್ಸಿಡೆಂಟ್ ಆಗಿದ್ರಿಂದ ಆ ಪ್ಲೇಸಿಂದ ಓಡಿ ಹೊರಟೋಗ್ತಾರೆ ಆಗ ಬೇರೆ ದಾರಿ ಇಲ್ದಾನೆ ರವಿನೇ ಜೀಪ್ ಡ್ರೈವ್ ಮಾಡ್ಕೊಂಡು ಹಾಸ್ಪಿಟಲ್ ವರ್ಗು ಹೋಗ್ತಾರೆ ಆಲ್ರೆಡಿ ಹಾಸ್ಪಿಟಲ್ ಅಲ್ಲಿ ಮುನ್ನ ಹಾಗೆ ಅವ್ರ ಟೀಮ್ ಕೂಡ ಇರತ್ತೆ ಇವ್ರೆಲ್ರು ಕೂಡ ಆಕ್ಸಿಡೆಂಟ್ ಆಗಿ ಬಿದ್ದಿರೋ ಅಂತ ರಾಜಾರಾವ್ ನ ಒಳಗಡೆ ಕರ್ಕೊಂಡು ಹೋಗಿ ಡಾಕ್ಟರ್ಗೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ ಸೊ ಇದನ್ನ ನೋಡಿದಂತ ಡಾಕ್ಟರ್ ಫಸ್ಟ್ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರಿಂದ ರಾಮಕೃಷ್ಣ ನಾವೇ ಪೊಲೀಸ್ ಅವರು ಅಂತ ತಿಳಿಸ್ತಾರೆ ಸೊ ಡಾಕ್ಟರ್ ರಾಜಾರಾವ್ಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅಂತ ಹೋದಾಗ ಗೊತ್ತಾಗುತ್ತೆ ದಾರಿಯಲ್ಲಿ ಕರ್ಕೊಂಡ್ ಬರೋವಾಗ್ಲೇ ರಾಜಾರಾವ್ದು ಪ್ರಾಣ ಹೋಗಿದೆ ಅಂತ ಈ ವಿಷಯನ ಇವ್ರು ಮೂರು ಜನಕ್ಕೆ ಹೇಳೋವಾಗ ಇವ್ರಿಗೂ ಕೂಡ ತುಂಬಾನೇ ಭಯ ಆಗತ್ತೆ

ರಾಜಾರಾವ್ ಕಡೆಯ ವ್ಯಕ್ತಿ ಕೂಡ ಕೇಳಿಸ್ಕೊಳ್ತಾರೆ ಸೊ ಈ ವಿಷಯನ ಮುನ್ನ ಹಾಗೆ ಅವರ ಒಂದು ಟೀಮ್ಗೆಲ್ಲ ಕೂಗಿ ಹೇಳ್ತಾರೆ ಅವರೆಲ್ಲರೂ ಕೂಡ ಇವ್ರು ಮೂರು ಜನನ ಅಟ್ಯಾಕ್ ಮಾಡ್ಲಿಕ್ಕೆ ಅಂತ ಬರೋವಾಗ ಇವ್ರ ಮೂರು ಜನ ಹಾಸ್ಪಿಟಲ್ ಇಂದ ಕಷ್ಟಪಟ್ಟು ತಪ್ಪಿಸ್ಕೊಂಡು ಆಚೆ ಕಡೆ ಬರ್ತಾರೆ ಸೀನಿಯರ್ ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನ್ ಅಲ್ಲೇ ಇರುವಂತ ವಿಷಯ ಗೊತ್ತಾಗಿ ಅವ್ರ ಹತ್ರ ನಡೆದಿರೋ ಅಂತ ಅಷ್ಟು ವಿಷಯನ ರವಿ ಹೇಳ್ತಾರೆ ಆದ್ರೆ ಯಾರು ನಂಬ್ತಾರೆ ಈ ವಿಷಯನ ನಿಮ್ ಪ್ರಕಾರ ಅವ್ರ ಜೀಪಲ್ಲಿರುವಾಗ ಬದುಕಿದ್ರು ಕರ್ಕೊಂಡು ಹೋಗುವಾಗ ಸತ್ತೋದ್ರು ಅಂತಂದ್ರೆ ಯಾರು ಕೂಡ ನಂಬಲ್ಲ ಅಂತ ಹೇಳ್ತಾರೆ ಆಗ್ಲೇನೆ ಸೀನಿಯರ್ ಆಫೀಸರ್ಗೆ ಒಂದು ಫೋನ್ ಕಾಲ್ ಬರುತ್ತೆ ಸೀನಿಯರ್ ಆಫೀಸರು ಫೋನ್ ಅಲ್ಲಿ ಮಾತಾಡ್ಕೊಂಡು ಒಳಗಡೆ ಹೋಗ್ತಾರೆ ಆಗ್ಲೇನೆ ಅಲ್ಲೇ ಇದ್ದಂತ ಇನ್ನೊಬ್ಬ ಎಕ್ಸ್ಟ್ರಾ ಪರ್ಸನ್ ವರ್ಧನ್ ಅನ್ನೋರ್ನು ಕೂಡ ಒಳಗಡೆ ಕರೀತಾರೆ ಆಗ್ಲೇ ನ್ಯೂಸ್ ಕೂಡ ಈ ರೀತಿ ಆಕ್ಸಿಡೆಂಟ್ ಆಗಿರೋದು ವಿಷಯ ಬರ್ತಾ ಇರತ್ತೆ ಅನ್ನೋ ರೀತಿ ಪೋರ್ಟ್ರೇಟ್ ಮಾಡ್ತಾ ಇರ್ತಾರೆ ಅಷ್ಟ ಮಾತ್ರ ಅಲ್ಲದೆ ರಾಮಕೃಷ್ಣ ಆ ರೀತಿ ಗನ್ ಇಡ್ಕೊಂಡು ತಳಕಾಗ್ತಾ ಇರ್ತಾರೆ ಹೊರಗಡೆ ಬಂದಂತ ವರ್ಧನ್ ಅಲ್ಲಿರೋಂತ ಡೋರ್ ಬೀಗ ಹಾಕ್ತಾ ಇರ್ತಾರೆ ಇದನ್ನ ರಾಮಕೃಷ್ಣ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇನ್ನೇನು ಮೇನ್ ಡೋರಿಗೆ ಲಾಕ್ ಹಾಕ್ಬೇಕು ಅಂತ ಹೋಗೋವಾಗ್ಲೇನೆ ಅರ್ಥ ಮಾಡ್ಕೊಂಡಂತ ರಾಮಕೃಷ್ಣ ಅದನ್ನ ತಡೆದು ವರ್ಧನ್ಗೆ ಗೆ ಹೊಡೆದು ಇವರೇನೆ ಗೇಟ್ ಆಚೆ ಕಡೆಯಿಂದ ಲಾಕ್ ಮಾಡಿಕೊಂಡು ಅಲ್ಲೇ ಇದ್ದಂತ ಜೀಪನ್ನ ತಗೊಂಡು ಕಷ್ಟಪಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಅಷ್ಟರೊಳಗಾಗ್ಲೇ ರೋಡಲ್ಲೆಲ್ಲಾ ಪ್ರೊಟೆಸ್ಟ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ ರಾಜಾರಾವ್ನ ಕೊಂದಂತ ಮೂರು ಜನನ ಹೇಗಾದರೂ ಸರಿ ಅರೆಸ್ಟ್ ಮಾಡಬೇಕು ಅಂತ ಹಾಗೆಯೇ ಹೋಮ್ ಮಿನಿಸ್ಟರ್ ಫೋಟೋಗೂ ಕೂಡ ಬೆಂಕಿ ಹಚ್ಚೋದಕ್ಕೆ ಶುರು ಮಾಡ್ತಾರೆ ಯಾಕೆ ಅಂತಂದ್ರೆ ಇಷ್ಟು ದೊಡ್ಡ ಆಕ್ಸಿಡೆಂಟ್ ಆದ್ರೂ ಕೂಡ ಹೋಮ್ ಮಿನಿಸ್ಟ್ರು ಮಾತಾಡ್ಲಿಕ್ಕೆ ಬಂದಿಲ್ಲ ಅಂತ ಆಗ್ಲೇ ಹೋಮ್ ಮಿನಿಸ್ಟ್ರಿಗೆ ಕಾಲ್ ಮಾಡಿದಂಥ ಮುಖ್ಯಮಂತ್ರಿ ಹೇಗಾದರೂ ಸರಿ ಈ ಒಂದು ಕೇಸಿಂದ ಆಚೆ ಬರಬೇಕು ಇಲ್ಲ ಅಂತಂದ್ರೆ ಎಲೆಕ್ಷನ್ ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಸರಿ ಅನ್ಕೊಂಡಂತ ಹೋಮ್ ಮಿನಿಸ್ಟರು ಇದಕ್ಕೆ ಹೇಗಾದರೂ ಸರಿ ಒಂದು ಪ್ಲಾನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ ಡಿಸೈಡ್ ಮಾಡ್ಕೊಂಡಂತ ಹೋಮ್ ಮಿನಿಸ್ಟರು ಪ್ರೊಟೆಸ್ಟ್ ನಡೀತಾ ಇರುವಂತ ಪ್ಲೇಸ್ ಹೋಗ್ತಾರೆ ಹಾಗೆ ಅಂಥ ವ್ಯಕ್ತಿ ನನ್ನ ತಮ್ಮನ ತರ ಹೇಗಾದ್ರೆ ಸರಿ ಇಪ್ಪತ್ನಾಲ್ಕ ಗಂಟೆ ಒಳಗಡೆ ಅವ್ರ ಮೂರ್ ಜನನ ಅರೆಸ್ಟ್ ಮಾಡಸೆ ಮಾಡಿಸ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡ್ತಾರೆ ಇದರಿಂದ ಅಂತ ಎಲ್ಲರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಹಾಗೆ ಈ ಕಡೆ ರಾಮಕೃಷ್ಣ ರಾಹುಲ್ ನ ಹುಡ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ ಆದ್ರೆ ರಾಹುಲ್ ಅವ್ರು ಬರೋಸೊಳಗಾಗ್ಲೇ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟೋಗಿರ್ತಾರೆ ಕುಮಾರಿ ಅವ್ರ ಅಮ್ಮನ ನೋಡ್ಬೇಕು ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡು ಇದ್ರಿಂದ ಸರಿ ಅನ್ಕೊಂಡಂತ ರಾಮಕೃಷ್ಣ ಕುಮಾರಿನ ಅವ್ರ ಮನೆ ಹತ್ರ ಇಳಿಸ್ತಾರೆ ಸರಿ ಅನ್ಕೊಂಡಂತ ಕುಮಾರಿ ಅವ್ರ ಮನೆ ಹತ್ರ ಹೋಗ್ತಾ ಇರುವಾಗಲೇ ಅವಳಿಗೋಸ್ಕರ ಆಲ್ರೆಡಿ ನಾಲ್ಕು ಜನ ಹುಡುಗರು ಕಾಯ್ತಾರೆ ಅವ್ರ ಮನೆಗೆ ಹೋಗ್ತಾ ಇರೋದನ್ನ ನೋಡಿ ಅವಳನ್ನ ಓಡಿಸ್ಕೊಂಡು ಹೋಗ್ತಾರೆ ಬೇರೆ ದಾರಿ ಇಲ್ದಾನೆ ಕುಮಾರಿ ವಾಪಸ್ ಇವ್ರಿಬ್ರು ಜೊತೆಗೆ ಸೇರ್ಕೊಳ್ತಾರೆ ಚೆಕ್ ಪೋಸ್ಟ್ ಗಳಲ್ಲಿ ಹಾಗೇನೆ ಎಲ್ಲ ಅವ್ರ ಮೊಬೈಲ್ ಅಲ್ಲೂ ಕೂಡ ನ್ಯೂಸ್ ಚಾನೆಲ್ಸ್ ಗಳಲ್ಲೂ ಕೂಡ ಫೋಟೋಸ್ ಬರೋ ರೀತಿ ಮಾಡಿರ್ತಾರೆ ಆಗ್ಲೇನೆ ಇವ್ರ ಮೂರ್ ಜನನ ಸೇವ್ ಮಾಡ್ಕೊಂಡು ಒಂದು ವ್ಯಕ್ತಿ ವ್ಯಾನ್ ಅಲ್ಲಿ ಕರ್ಕೊಂಡ್ ಹೋಗ್ಬೇಕಾದ್ರೆ ಅಲ್ಲಿಗ್ ಬಂದಂತ ರೈಟರ್ ಮೂರ್ತಿ ಆ ವ್ಯಾನ್ ಅನ್ನ ತಡೆದು ಚೆಕ್ ಮಾಡ್ಬೇಕು ಅಂತ ಹೇಳ್ತಾರೆ ಆದ್ರೆ ಅವ್ರ ಮೂರು ಜನ ಆ ವ್ಯಾನ್ ಅಲ್ಲೇ ಮಲಗಿರ್ತಾರೆ ಅದನ್ನ ನೋಡಿದ್ರು ಕೂಡ ರೈಟರ್ ಮೂರ್ತಿ ಆ ವ್ಯಾನ್ ಅಲ್ಲಿ ಯಾರು ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಸೀನ್ ಕಟ್ ಮಾಡಿದ್ರೆ ಎಸ್ಕೇಪ್ ಆಗಿರೋ ರಾಮಕೃಷ್ಣ ರವಿ ಕುಮಾರಿ ಇನ್ನು ಸಿಎಂ ಹೋಮ್ ಮಿನಿಸ್ಟರ್ ಗೆ ಫೋನ್ ಮಾಡಿ ತುಂಬಾನೇ ಬಯೋದಕ್ಕೆ ಶುರು ಮಾಡಿರೋದ್ರಿಂದ ಡಿಜಿಪಿ ನ ಕರೆಸಿ ಇಪ್ಪತ್ನಾಲ್ಕ ಗಂಟೆ ಒಳಗಡೆ ಅವನನ್ನ ಹಿಡಿಯೋದಕ್ಕೆ ಆಗೋದಿಲ್ಲ ಅಂತ ಕೇಳ್ತಾರೆ ಅದಕ್ಕೆ ಡಿಜಿಪಿ ಸಾಧ್ಯನೇ ಇಲ್ಲ ಯಾಕೆ ಅಂತ ಅಂದ್ರೆ ಅಲ್ಲಿರೋದು ರಾಮಕೃಷ್ಣ ಹದಿನೆಂಟು ಎನ್ಕೌಂಟರ್ನ ಮಾಡಿದ್ದಾರೆ ಹಾಗೆ ಅವ್ರು ಇದುವರೆಗೂ ಬರ್ದಿರೋ ಅಂತ ಕೇಸ್ ಡೈರಿ ಯಾವುದು ಕೂಡ ಮಿಸ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂಥ ರಾಮಕೃಷ್ಣನ ಇಡೋಕ್ಕೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಾಧ್ಯ ಆಗತ್ತ ಚಾನ್ಸೇ ಇಲ್ಲ ಅಂತ ಡಿ ಜಿ ಪಿ ಹೇಳ್ತಾರೆ ಇದರಿಂದ ಹೋಮ್ ಮಿನಿಸ್ಟರ್ ಎಲೆಕ್ಷನ್ ಶುರು ಆಗೋದ್ರೊಳಗಡೆ ಹೇಗಾದರೂ ಸರಿ ಅವನನ್ನ ಇಡೀಲೇಬೇಕು ಅಂತಂದರೆ ಏನು ಮಾಡಬೇಕು ಅಂತ ಕೇಳ್ತಾರೆ ಅದಕ್ಕೆ ಡಿ ಜಿ ಪಿ ಅವನನ್ನು ಹಿಡಿಯೋದಕ್ಕೆ ಕೇವಲ ಒಬ್ಬರಿಂದ ಮಾತ್ರ ಸಾಧ್ಯ ಅಂದ್ರು ಈ ಒಂದು ಕೇಸಿಗೆ ಮೂವಿ ಸ್ಟಾರ್ಟಿಂಗ್ನಲ್ಲಿ ನೋಡಿದಂಥ ರಜಿಯಾ ಅಲಿನ ಇಂಟರ್ಫಿಯರ್ ಮಾಡ್ತಾರೆ ಸೊ ಅಲ್ಲಿಗೆ ಬಂದಂಥ ರಜಿಯಾ ಅಲಿಗೆ ಹೇಗಾದರೂ ಸರಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ರಾಮಕೃಷ್ಣ ಹಾಗೆ ಅವ್ರ ಜೊತೆ ಇರೋಂತ ಇನ್ನು ಮತ್ತಿಬ್ರು ಇಡೀಲೇಬೇಕು ಅಂತ ಆಗ್ತಾ ಇದರಿಂದ ರಜಿಯಾ ಅಲಿ ಕೂಡ ಸರಿ ಅಂತ ಒಪ್ಕೊಳ್ತಾರೆ ಸೀನ್ ಕಟ್ ಮಾಡಿದ್ರೆ ರಜಿಯಾ ಅಲಿ ಈಗ ಕೇಸ್ ತಗೊಂಡಿರೋದು ಎಲ್ಲಾ ನ್ಯೂಸ್ ಚಾನೆಲ್ ಅಲ್ಲೂ ಕೂಡ ಪ್ರಸಾರ ಆಗ್ತಾ ಇರತ್ತೆ ಸೊ ಆಗ್ಲೇನೆ ರಜಿಯಾ ಅಲಿ ಅವ್ರ ಮೂರ್ ಜನದ ಬ್ಯಾಕ್ ಗ್ರೌಂಡ್ ಕೂಡ ಚೆಕ್ ಮಾಡಿಸ್ತಾರೆ ಇದ್ರಲ್ಲಿ ಗೊತ್ತಾಗೋದೇನು ಅಂತಂದ್ರೆ ಕಾನ್ಸ್ಟೇಬಲ್ ಕುಮಾರಿ ಅವ್ರ ಮನೆಯಲ್ಲಿ ಅವ್ರ ಅಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲ ಹಾಗೇನೆ ಅವ್ರ ಅಮ್ಮನ್ಗೆ ತುಂಬಾನೇ ಮೆಡಿಕಲ್ಸ್ ಇಶ್ಯೂಸ್ ಇದೆ ಅಂತ ಗೊತ್ತಾಗುತ್ತೆ ಎಷ್ಟೊತ್ತೆ ಆದ್ರೂ ಸರಿ ರಾತ್ರಿ ಅವ್ರ ಅಮ್ಮ ಟ್ಯಾಬ್ಲೆಟ್ಸ್ ತಗೊಂಡ್ರ ಇಲ್ವಾ ಅಂತ ವಿಚಾರಿಸಿಕೊಳ್ಳಲಿಕ್ಕೆ ಕುಮಾರಿ ಕಾಲ್ ಮಾಡೇ ಮಾಡ್ತಾರೆ ಅಂತ ಗೊತ್ತಿರೋದ್ರಿಂದ ಪೊಲೀಸ್ ಬೆಟಾಲಿಯನ್ ಸಮೇತ ಅವ್ರ ಮನೆಯಲ್ಲಿ ಕೂತು ವೇಟ್ ಮಾಡ್ಬೇಕಾದ್ರೇನೆ ಈ ಕಡೆ ಇವ್ರ ಜನ ಟೀ ಕುಡಿಲಿಕ್ಕೆ ಅಂತ ಗಾಡಿ ನಿಲ್ಲಿಸಿದಾಗ ಕುಮಾರಿ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಅಮ್ಮನಿಗೆ ಫೋನ್ ಮಾಡ್ಲಿಕ್ಕೆ ಅಂತ ಹೋಗ್ತಾಳೆ ಅಲ್ಲೇ ಇದ್ದಂತ ರಾಮಕೃಷ್ಣ ನಿಮ್ಮ ಅಮ್ಮನಿಗೆ ಮಾಡ್ಬೇಡ ಪಕ್ಕದ ಮನೆಯವ್ರಿಗೆ ಫೋನ್ ಮಾಡು ಅಂತ ಹೇಳ್ತಾರೆ ಸರಿ ಅನ್ಕೊಂಡಂತ ಕುಮಾರಿ ಪಕ್ಕದ ಮನೆಯವರಿಗೆ ಫೋನ್ ಮಾಡಿ ನಮ್ಮ ಮನೆಗೆ ಯಾರಾದ್ರೂ ಪೊಲೀಸ್ನವರು ಬಂದಿದಾರಾ ಅಂತ ವಿಚಾರಿಸುವಾಗ್ಲೇ ನಮಗ್ ಗೊತ್ತಾಗೋದೇನು ಅಂತಂದ್ರೆ ಆ ಪಕ್ಕದ ಮನೆಯವ್ರನ್ನು ಕೂಡ ಪೊಲೀಸ್ನವ್ರು ಎಲ್ರು ಕೂಡ ಸುತ್ತುವರೆದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಹಾಗೇನೆ ಕುಮಾರಿ ಇವರಿಗೆ ಫೋನ್ ಮಾಡಿ ಯೋಗಕ್ಷೇಮವೆಲ್ಲ ವಿಚಾರಿಸಿ ಅವರಮ್ಮ ಟ್ಯಾಬ್ಲೆಟ್ಸ್ ಕುಡಿದ್ರ ಅಂತ ಕೇಳೋವಾಗ ಇಲ್ಲಿರ ಯಾವ ಲೊಕೇಶನ್ ಅಲ್ಲಿ ಇದ್ದಾರೆ ಅಂತ ಚೆಕ್ ಮಾಡಿಸ್ತಾ ಇರ್ತಾರೆ ಸೊ ಫೈನಲಿ ಫೋನ್ ಇಡೋ ಅಷ್ಟರೊಳಗಡೆ ಅವ್ರಿಗೆ ಗೊತ್ತಾಗೋದೇನು ಅಂತಂದ್ರೆ ಕುಮಾರಿ ಕುಮಾರಿ ಅಮ್ಮನಿಗೆ ಫೋನ್ ಮಾಡಿರೋದು ಡೆಲ್ಲಿ ಇಂದ ಅಂತ ಗೊತ್ತಾಗುತ್ತೆ ಇದನ್ನ ತಿಳ್ಕೊಂಡಂತ ಇವ್ರಿಗೆಲ್ರಿಗೂ ಕೂಡ ಶಾಕ್ ಆಗತ್ತೆ ಪಕ್ಕದಲ್ಲೇ ಇದ್ದಂತ ಮತ್ತೊಂದು ಆಫೀಸರ್ ಡೆಲ್ಲಿ ಪೊಲೀಸ್ ಅವ್ರಿಗೆ ಫೋನ್ ಮಾಡದ ಅಂತ ಕೇಳ್ತಾರೆ ಅದಕ್ಕೆ ಅಲ್ಲಿ ಇದೇ ರಾಮಕೃಷ್ಣನ್ ಪ್ಲಾನ್ ನಾವ್ ಅಲ್ಲಿ ಹೋಗಿ ವಿಚಾರಿಸಬೇಕು ಅಂತಂದ್ರೆ ಏನಿಲ್ಲ ಅಂತಂದ್ರೂ ಫಾರ್ಟಿ ಏಟ್ ಅವರ್ಸ್ ಆಗುತ್ತೆ ರಾಮಕೃಷ್ಣ ಇಲ್ಲೇ ಇಟ್ಕೊಂಡು ಪ್ಲಾನ್ ಮಾಡಿ ಈ ರೀತಿ ಮಾಡಿದರೆ ಅಂತ ಗೊತ್ತಾಗುತ್ತೆ ಆಗ ನಮಗ್ ಗೊತ್ತಾಗುತ್ತೆ ರಾಮಕೃಷ್ಣ ಡೆಲ್ಲಿ ಇರೋಂತ ಒಂದು ಪರ್ಸನ್ ಇಂದ ಕಾನ್ಫರೆನ್ಸ್ ಕಾಲ್ ಹಾಕ್ಸಿರ್ತಾರೆ ಅಂತ ಹಾಗೆ ಸೀನ್ ಕಟ್ ಮಾಡಿದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಫೇಲ್ಯೂರ್ ಆದಂತ ಅಲ್ಲಿ ರಾಮಕೃಷ್ಣನ ಸರ್ವಿಸ್ ಫೈಲ್ ಕೇಳ್ತಾರೆ ಆ ಸರ್ವಿಸ್ ಫೈಲ್ ಅಲ್ಲಿ ಅವ್ರು ಇದುವರೆಗೂ ಹೆಚ್ಚು ಕೆಲಸ ಎಲ್ಲೆಲ್ಲಿ ಮಾಡಿರೋದು ಅಂತ ತಿಳ್ಕೊಂಡು ಹಾಗೇನೆ ಲಕ್ಷ್ಮೀಪುರಂಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಹಾಗೆ ಆ ಕಡೆ ರಾಮಕೃಷ್ಣನು ಕೂಡ ಸೇಫ್ ಆಗಿರೋ ಪ್ಲೇಸ್ ಲಕ್ಷ್ಮೀಪುರಂಗೆ ಅಂದ್ಕೊಂಡು ಅವರು ಕೂಡ ಲಕ್ಷ್ಮೀಪುರಂಗೆ ಹೋಗೋಕೆ ಡಿಸೈಡ್ ಮಾಡಿ ಬಸ್ಸಲ್ಲಿ ಕೂತಿರೋವಾಗ ಕಾಫಿ ಕುಡಿಲಿಕ್ಕೆ ಅಂತ ಬಸ್ಸಲ್ಲಿ ಕೂತಿದಂತ ರಾಮಕೃಷ್ಣ ಕೆಳಗಡೆ ಇಳಿದಾಗ ನ್ಯೂಸ್ ಚಾನೆಲ್ಸ್ ಅಲ್ಲೆಲ್ಲ ಈ ಕೇಸ್ ಇವಾಗ ಅಲಿ ಅವರು ಟೇಕ್ ಆಫ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಇದರಿಂದ ರಾಮಕೃಷ್ಣನ್ಗೆ ತಪ್ಪಿಸ್ಕೊಳ್ಳಿಕ್ಕೆ ಏನ್ ಮಾಡೋದು ಅಂತ ಯೋಚಿಸ್ತಾ ಇರುವಾಗ್ಲೇನೆ ಲಕ್ಷ್ಮೀಪುರಂ ಪ್ಲೇಸಿಗೆ ಹೋಗೋದ್ರ ಬದಲು ಸೀತಮ್ಮ ಗಡ್ಡ ಹೋಗ್ಬೇಕು ಅಂತ ಅನ್ಕೊಳ್ತಾರೆ ಈ ಕಡೆ ಅಲಿ ಕೂಡ ಸೀತಮ್ಮ ಗಡ್ಡ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ ಅಲ್ಲಿನೂ ಕೂಡ ರಾಮಕೃಷ್ಣ ಅವರು ಸರ್ವಿಸ್ ಮಾಡಿರ್ತಾರೆ ಹಾಗೇನೆ ಆ ಪ್ಲೇಸ್ ನಲ್ಲಿ ಯಾವ್ದೇ ಪೊಲೀಸ್ ಹೋದ್ರು ಕೂಡ ಅವ್ರು ಯಾರಿಗೂ ಇಂಟರ್ಫಿಯರ್ ಮಾಡ್ತಾ ಇರಲ್ಲ ಅವ್ರೆಲ್ರು ಕೂಡ ಒಂದ್ ರೀತಿ ನೆಕ್ಸಲೈಟ್ ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಸೊ ಪೊಲೀಸ್ನವ್ರ ಏನಾದ್ರು ಅದ್ರೊಳಗಡೆ ಹೋದ್ರೆ ಅವ್ರಿಗೆ ತುಂಬಾನೇ ಟಾರ್ಚರ್ ಮಾಡ್ತಾ ಇರ್ತಾರೆ ಸೀನ್ ಕಟ್ ಮಾಡಿದ್ರೆ ಅವ್ರ ಮೂರ್ ಜನನು ಕೂಡ ಅರೆಸ್ಟ್ ಮಾಡಿ ಅವ್ರ ಮೂರ್ ಜನ ಮುಖದ ಮೇಲೂ ಕೂಡ ಬಟ್ಟೆ ಮುಚ್ಚಿ ಕರ್ಕೊಂಡು ಹೋಗ್ತಾ ಇರೋದ್ರಾಗಿ ತೋರಿಸ್ತಾರೆ ಇದು ನೋಡಿದ್ರೆ ರಾಮಕೃಷ್ಣ ಕೃಷ್ಣ ಕಂಡಂತ ಕನ್ಸ ಆಗಿರುತ್ತೆ ಇದ್ರಿಂದ ರಾಮಕೃಷ್ಣನ್ಗೆ ತುಂಬಾನೇ ಗಾಬರಿ ಆಗತ್ತೆ ಈ ಕಡೆ ಅಲ್ಲಿ ಸೀತಮ್ಮ ಗಡ್ಡಾಗ ಹೋಗ್ಲಿಕ್ಕೆ ಮೇನ್ ರೋಡ್ ನ ಬಳಸ್ತಾ ಇದ್ರೆ ಕಷ್ಟಪಟ್ಟು ರಾಮಕೃಷ್ಣ ಹಾಗೆ ಇವ್ರ ಮೂರ್ ಜನನು ಕೂಡ ಶಾರ್ಟ್ ಕಟ್ ಅಲ್ಲಿ ಬರ್ತಾ ಇರ್ತಾರೆ ಈ ರೀತಿ ಬರ್ತಾ ಇರುವಾಗ್ಲೇನೆ ರವಿನ ತಡೆದಂತ ರಾಮಕೃಷ್ಣ ಅವತ್ತು ಆದಷ್ಟು ಬೇಗ ಜೀಪ್ ತೊಗೊಂಡು ಹೋಗೋಣ ಅಂತ ಅನ್ಕೊಂಡ್ವಿ ಇನ್ ಕೇಸ್ ಏನಾರು ಆ ರೀತಿ ಹೋಗಿದ್ದಿದ್ರೆ ಇವತ್ತು ನಾವು ಈ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ರವಿ ಒಬ್ಬ ಬದುಕ್ತಾ ಇರೋಂಥ ಮನುಷ್ಯನ ಹತ್ರ ಬಿಟ್ಟು ಹೋಗೋದು ಮಾನವೀಯತೆ ಅಲ್ಲ ಅಂತ ಹೇಳ್ತಾರೆ ಇದಕ್ಕೆ ರಾಮಕೃಷ್ಣ ನಿಮ್ಮಪ್ಪನೂ ಈ ರೀತಿ ಯೋಚನೆ ಮಾಡಿಕೊಂಡೇನೆ ಅವತ್ತಿನ ದಿವಸ ಸತ್ತೋಗಿದ್ದು ಅಂತ ಹೇಳಿ ಅವರಿಬ್ಬರು ಕೂಡ ತುಂಬಾ ಜಗಳಾಡೋದಕ್ಕೆ ಶುರು ಮಾಡ್ತಾರೆ ಹಾಗೆಯೇ ಕುಮಾರಿ ಅದನ್ನ ತಡಿಲಿಕ್ಕೆ ಪ್ರಯತ್ನಿಸ್ತಾ ಇರುವಾಗ ರಾಮಕೃಷ್ಣ ಕುಮಾರಿಗೆ ಬಯ್ದು ಬಿಡ್ತಾರೆ ಇದೇ ಫ್ರಸ್ಟ್ರೇಷನ್ ಕುಮಾರ್ ಮಾರಿ ಸೀದಾ ಮೇನ್ ರೋಡ್ ಗೆ ಹೋಗ್ತಾರೆ ಹಾಗೆ ಅವರಿಗೆ ಆಕ್ಸಿಡೆಂಟ್ ಆಗ್ಲಿಕ್ಕೆ ಅಂತ ಹೋದಾಗ ಅದನ್ನ ರವಿ ಬಂದು ತಡೀತಾರೆ ಸರಿ ಆ ಪ್ಲೇಸ್ ಇಂದ ಹೇಗಾದ್ರೂ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ನೋಡ್ತಾ ಇರುವಾಗ್ಲೇನೆ ಅಲಿ ಅಂಡ್ ಟೀಮ್ ಬಂದ್ ನಿಂತಿರುತ್ತೆ ಸೊ ಅವರಿಂದ ಹೇಗ್ ತಪ್ಪಿಸ್ಕೊಳ್ಳೋದು ಅಂತ ರಾಮಕೃಷ್ಣ ಯೋಚಿಸ್ತಾ ಇರುವಾಗ್ಲೇನೆ ಅಲ್ಲೇ ಒಂದ್ ಕಲ್ ತಗೊಂಡು ಜೇನ್ ಗುಡಿಗೆ ಒಡ್ದೆ ಬಿಡ್ತಾರೆ ಸೊ ಜೇನ್ ಗಳೆಲ್ಲ ಚದ್ರಿದ್ರಿಂದ ಇವ್ರ ಮೂರ್ ಜನನೂ ತಪ್ಪಿಸ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ಅಲ್ಲಿ ಮೂವ್ ಏನು ಅಂತ ಯೋಚಿಸ್ತಾ ಇರುವಾಗ್ಲೇನೆ ಆ ಡಿಕ್ಕಿನಲ್ಲಿ ಎರಡು ನಾಯಿಗಳನ್ನ ತಗೊಂಡ್ ಬಂದಿರ್ತಾರೆ ಸೊ ಇವ್ರ ಮೂರ್ ಜನ ತಪ್ಪಿಸ್ಕೊಂಡ್ ಹೋಗಿದ್ರಿಂದ ಅಲ್ಲಿ ಕಾರ್ಡ್ ಇಕ್ಕಿ ಓಪನ್ ಮಾಡಿ ಬಿಡ್ತಾರೆ ಆ ನಾಯಿಗಳು ಇವ್ರ ಮೂರ್ ಜನನು ಕೂಡ ಚೇಜ್ ಮಾಡ್ಕೊಂಡು ಹೋಗ್ತವೆ ಹಾಗೇನೆ ಅಲ್ಲೊಂದು ಪ್ಲೇಸ್ ಅಲ್ಲಿ ಕುಮಾರಿದು ಒಂದ್ ಸ್ಲೀಪರ್ ಬಿದಿರತ್ತೆ ಹಾಗೇನೆ ಮುಂದೆ ಬಂದ್ರೆ ಒಂದ್ ಕಡೆ ಕುಮಾರಿ ವೇಲ್ ಕೂಡ ಸಿಗಾಕೊಂಡಿರತ್ತೆ ಅದನ್ನೆಲ್ಲ ಮೂಸೋಡದಂತ ನಾಯಿ ಸೀದಾ ಒಂದ್ ಗುಡ್ಸ್ ಹತ್ರ ಬರತ್ತೆ ಸೊ ಇವ್ರ ಇಷ್ಟು ಜನ ಆ ಗುಡಸ್ಲನ್ನ ಸುತ್ತುವರಿತಾರೆ ಆ ಗುಡಿಸಲಿನಲ್ಲಿ ಅವ್ರೆಲ್ರು ಕೂಡ ಬಚ್ಚಿಟ್ಕೊಂಡಿರ್ಬೋದು ಅಂತ ನಾವು ಕೂಡ ಹಂಗೆ ಅನ್ಕೊಳ್ತೀವಿ ನೋಡ್ತಾ ಇದ್ರೆ ಆ ಗುಡಸ್ನಲ್ಲಿ ಒಂದ್ ಕುರಿಗೆ ಕುಮಾರಿಯ ವೇಲ್ ಕಟ್ಟಿ ಅಲ್ಲಿ ಕಟ್ಟಾಕಿರ್ತಾರೆ ಹಾಕಿರ್ತಾರೆ ಇದನ್ನ ನೋಡ್ದಂತ ಇವ್ರಿಗೆಲ್ರಿಗೂ ಸ್ಟಾಕ್ ಆಗುತ್ತೆ ಆದರೆ ಕೊಟ್ಟಬೊಮ್ಮಿನಲ್ಲೇ ಜೀಪ್ ಡ್ರೈವರ್ ಆಗಿದ್ದಂಥ ಡ್ರೈವರಿಗೆ ಇದನ್ನು ನೋಡಿ ಒಳಗೊಳಗೆ ನಗು ಬರೋದಕ್ಕೆ ಶುರು ಆಗುತ್ತೆ ಹಾಗೆಯೇ ಇದೆಲ್ಲವೂ ಕೂಡ ರಾಮಕೃಷ್ಣನ ಪ್ಲಾನ್ ಆಗಿರತ್ತೆ ಅಲ್ಲಿ ಗೆಸಿನ ಪ್ರಕಾರ ರಾಮಕೃಷ್ಣನು ಕೂಡ ಈ ಸೀತಮ್ಮ ಗಡ್ಡಾಗೆ ಬಂದಿರ್ತಾರೆ ಅಲ್ಲಿ ಬಂದಂತ ಇನ್ಸ್ಪೆಕ್ಟರ್ ಇಲ್ಲಿ ಒಟ್ಟು ಅರ್ವತ್ ಮನೆ ಇದೆ ನಾವೇನಾದ್ರೂ ಒಳಗಡೆ ಹುಡುಕ್ಲಿಕ್ಕೆ ಅಂತ ಹೋದ್ರೆ ಪ್ರತಿಯೊಂದು ರೋಡಿಗೂ ಕೂಡ ಇನ್ಫಾರ್ಮರ್ ಗಳು ಇರ್ತಾರೆ ಸೊ ಅವ್ರು ಈಸಿ ಆಗಿ ಅದನ್ನ ಕಂಡಿಡ್ಕೊಂಡು ಇಲ್ಲಿಂದನೂ ಕೂಡ ತಪ್ಪಿಸ್ಕೊಂಡು ಹೋಗುವಂತ ಚಾನ್ಸಸ್ ಇರುತ್ತೆ ಅಂತ ಇನ್ಸ್ಪೆಕ್ಟರ್ ಹೇಳಿದ್ರಿಂದ ಅಲ್ಲಿ ಕೂಡ ಅದಕ್ಕೋಸ್ಕರನೇ ರಾಮಕೃಷ್ಣ ಈ ಪ್ಲೇಸ್ ಅನ್ನ ಆರಿಸ್ಕೊಂಡಿರೋದು ಅಂತ ಹೇಳ್ತಾರೆ ಹಾಗೇನೆ ರಾಮಕೃಷ್ಣ ಅವ್ರಿಗೆ ಗೊತ್ತಿರೋ ಅಂತ ಮನೆಗೆ ಹೋಗಿ ಸ್ಟೇ ಆಗ್ತಾರೆ ಅಲ್ಲಿಗೆ ಫೋನ್ ಮಾಡಿದಂತ ಓಮ್ ಮಿನಿಸ್ಟರ್ ನಾಳೆನೇ ಎಲೆಕ್ಷನ್ ಇರೋದು ಆದಷ್ಟು ಬೇಗ ಅವರನ್ನ ನೀವು ಇಡಿಲೇಬೇಕು ಅಂತ ಪ್ರೆಷರ್ ಹಾಕೋದಕ್ಕೆ ಶುರು ಮಾಡ್ತಾರೆ ಸೀನ್ ಕಟ್ ಮಾಡಿದ್ರೆ ರಾಮಕೃಷ್ಣ ಸ್ಟೇ ಆಗಿರೋ ಮನೆಯವರು ನಿಮ್ಮಿಂದ ನನಗೆ ಅವಾಗ ತುಂಬಾನೇ ಸಹಾಯ ಆಗಿದೆ ನೀವು ಇಲ್ಲಿಗೆ ಬಂದಿದ್ದು ಒಳ್ಳೇದೇ ಆಯ್ತು ಇದು ತುಂಬಾನೇ ಸೇಫ್ಟಿ ಆದ ಪ್ಲೇಸ್ ಇಲ್ಲಿಗೆ ಯಾರು ಬರೋದಿಲ್ಲ ಅಂತ ಆಶ್ವಾಸನೆ ಕೊಡ್ತಾರೆ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ತುಂಬಾನೇ ರಿಲ್ಯಾಕ್ಸ್ ಆಗಿ ಮಲಗಿರೋ ಅಂತ ಅಲೀನಾ ತೋರಿಸ್ತಾರೆ ನೋಡಿದ್ರೆ ಅಲಿ ಅಲ್ಲಿಗೆ ಒಂದು ಮೂರು ಜನನ ಕರೆಸಿರ್ತಾರೆ ಅವ್ರ ಮೂರು ಜನದ್ದು ಮನೆಯವ್ರನ್ನೂ ಕೂಡ ರಾಮಕೃಷ್ಣ ಹಾಗೆ ರವಿ ಅವರ ತಂದೆ ಎನ್ಕೌಂಟರ್ ಮಾಡಿ ಸಾಯಿಸಿರ್ತಾರೆ ಅದಕ್ಕೋಸ್ಕರ ಅಲಿ ಏನ್ ಹೇಳೋದು ಅಂತಂದ್ರೆ ಹೇಗಾದರೂ ಸರಿ ಇವಾಗ ನೀವು ಈ ಚಾನ್ಸ್ ನ ಯೂಸ್ ಮಾಡ್ಕೊಂಡು ಅವ್ರನ್ನ ನನಗೆ ಇಟ್ಕೊಡಿ ಅಂತ ಹೇಳ್ತಾರೆ ಇದಕ್ಕೆ ಅವ್ರು ಮೂರು ಜನನೂ ಸರಿ ಅಂತ ಒಪ್ಕೊಂಡು ಅವ್ರ ಫೋಟೋಸ್ ನ ತಗೊಂಡು ಹೋಗಿ ಮಾರ್ಕೆಟ್ ಹುಡ್ಕಾಡೋದಕ್ಕೆ ಶುರು ಮಾಡ್ತಾರೆ ಈ ರೀತಿ ಹುಡ್ಕಾಡ್ತಾ ಇರುವಾಗಲೇ ಒಂದು ಹೆಂಗ್ಸಿನ ಕಣ್ಣಿಗೆ ರವಿ ಸಿಕ್ ಬೀಳ್ತಾನೆ ಸೊ ರವಿನ ಫಾಲೋ ಮಾಡ್ಕೊಂಡು ಆ ಹೆಂಗಸ್ ಕೂಡ ಆ ಮನೆ ತನಕ ಬರ್ತಾರೆ ಸೊ ಆ ಮನೆ ತನಕ ಬಂದಂಥವ್ರು ಅಲ್ಲೇನೆ ರಾಮಕೃಷ್ಣನ ಕೂಡ ನೋಡ್ತಾರೆ ಈ ರೀತಿ ನೋಡಿದ ವಿಷಯನ ಅವರ ಫ್ಯಾಮಿಲಿ ಮೆಂಬರ್ಗೆ ಅಂತ ಫೋನ್ ಮಾಡುವಂತ ಟೈಮ್ ಇನ್ನೇನು ಅವಳು ಹೇಳಬೇಕು ಅಂತ ಹಿಂದೆಯಿಂದ ಬಂದಂಥ ರಾಮಕೃಷ್ಣ ಅದನ್ನ ತಡೆದು ಅವಳನ್ನ ಕಟ್ಟಾಕಿ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗ್ತಾರೆ ಆ ಹೆಂಗಸಿನ ಫೋನ್ ಟ್ರ್ಯಾಕ್ ಮಾಡಿದ್ರೆ ರಾಮಕೃಷ್ಣ ಸಿಗ್ತಾರೆ ಅಂತ ಇವಾಗ ಅಲ್ಲಿಗೆ ಗೊತ್ತಾಗಿರುತ್ತೆ ಸೊ ಆ ಫೋನ್ ಟ್ರ್ಯಾಕ್ ಮಾಡ್ಕೊಂಡು ಇವರು ಕೂಡ ಊರೊಳಗಡೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ ಸೊ ಅವರೆಲ್ಲರೂ ಕೂಡ ಅವರ ವೇಷನ ಚೇಂಜ್ ಮಾಡ್ಕೊಂಡು ಫೋನ್ ಟ್ರ್ಯಾಕ್ ಮಾಡ್ಕೊಂಡು ಆ ಊರೊಳಗಡೆ ಬರ್ತಾರೆ ಇನ್ನೇನು ಎರಡು ಫೋನ್ಗಳು ಕೂಡ ಒಂದೇ ವೇನಲ್ಲಿ ಇದೆ ಅಂತ ಗೊತ್ತಾಗೋದ್ರೊಳಗಾಗ್ಲೆ ಆ ಫೋನ್ ಒಂದು ಕಸದ ಗಾಡಿ ಒಳಗಿದೆ ಅಂತ ಗೊತ್ತಾಗಿರುತ್ತೆ ಸೊ ರಾಮಕೃಷ್ಣ ಆ ಫೋನ್ ನ ತಗೊಂಡ್ ಬಂದು ಕಸದ ಗಾಡಿ ಒಳಗಡೆ ಹಾಕಿ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗಿರ್ತಾರೆ ಸೊ ಅಲಿಯ ಈ ಪ್ಲಾನ್ ಕೂಡ ಫ್ಲಾಪ್ ಆಗುತ್ತೆ ಇದೇ ಯೋಚನೆ ಅಲಿ ಕೂತಿರೋವಾಗ ಹೋಮ್ ಮಿನಿಸ್ಟರ್ ಅಲ್ಲಿಗೆ ಕಾಲ್ ಮಾಡಿ ಬಸ್ ಸ್ಟಾಂಡ್ ಅಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಾ ಇರು ಬೌಲ್ ಬರೋ ತರ ಅವ್ರಾಗ ಹತ್ರ ನಿನ್ನತ್ರ ತರ ಮಾಡ್ತೀನಿ ಅಂತ ಹೇಳ್ತಾರೆ ಏನ್ ಪ್ಲಾನ್ ಅಂತಂದ್ರೆ ಅವ್ರ ಮೂರ್ ಜನದ ಫ್ಯಾಮಿಲಿ ಅವ್ರನ್ನೂ ಕೂಡ ಮೀಡಿಯಾ ಮುಂದೆ ಬರೋ ಹಾಗೆ ಮಾಡ್ತಾರೆ ಹಾಗೆ ಅವ್ರಿಗೆಲ್ರಿಗೂ ಕೂಡ ತುಂಬ ತುಂಬನೇ ಪ್ರಶ್ನೆಗಳನ್ನು ಕೇಳೋದಕ್ಕೆ ಶುರು ಮಾಡ್ತಾರೆ ಇದನ್ನು ನೋಡ್ತಿದ್ದಂತ ಕುಮಾರಿ ಹಾಗೆ ರವಿಗೆ ತುಂಬಾ ಬೇಜಾರಾಗ್ತಿದ್ರೆ ಆಗ್ಲೇನೆ ರಾಮಕೃಷ್ಣ ಅವ್ರ ಮನೆಯವ್ರನ್ನು ಕೂಡ ವಿಚಾರಿಸ್ತಾ ಇರುವಾಗ ಅವ್ರ ಮಗಳು ನಮ್ಮಪ್ಪ ಒಳ್ಳೆಯವರಲ್ಲ ಅಂತ ಹೇಳೋದಕ್ಕೆ ಶುರು ಮಾಡ್ತಾಳೆ ಯಾಕೆ ಅಂತಂದ್ರೆ ಇವಳು ಫ್ರೆಂಡಿನ ತಂದೆನ ಒಂದ್ಸಲ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾಗ ಆ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಇವಳು ಇವಳು ಫ್ರೆಂಡ್ ಸ್ಟೇಷನ್ಗೆ ಬರ್ತಾರೆ ಅವ್ರ ತಂದೆ ತುಂಬಾನೇ ಒಳ್ಳೆಯವರು ಅಪ್ಪ ಅವ್ರನ್ನ ಬಿಟ್ಬಿಡಿ ಅಂತ ಕೇಳ್ಕೊಂಡಿರ್ತಾಳೆ ಆದ್ರೂ ಕೂಡ ರಾಮಕೃಷ್ಣ ಕೆಲವೊಂದು ಕಾರಣಗಳಿಂದ ಅವನನ್ನ ಎನ್ಕೌಂಟರ್ ಮಾಡಬೇಕಾಗಿ ಬಂದಿರುತ್ತೆ ಇದಕ್ಕೋಸ್ಕರನೇ ರಾಮಕೃಷ್ಣನ್ ಮಗಳು ರಾಮಕೃಷ್ಣನ್ ಜೊತೆ ತುಂಬಾ ವರ್ಷದಿಂದ ಮಾತಾಡ್ತಾ ಇರೋದಿಲ್ಲ ಹಾಗೆನೆ ಈಗ ಅವಳಿಗೆ ಡ್ಯಾನ್ಸ್ ಕಾಂಪಿಟೇಷನ್ ಇರುತ್ತೆ ಆದರೆ ಈಗ ಅವ್ರ ತಂದೆ ದೆಸೆಯಿಂದ ಪೊಲೀಸ್ ಸ್ಟೇಷನ್ ಬರುವಂತ ಸಿಚುವೇಶನ್ ಬಂದಿರುತ್ತೆ ಇದೆಲ್ಲವೂ ಕೂಡ ನಮ್ಮ ಅಪ್ಪನಿಂದನೇ ಆಗಿರೋದು ಇನ್ ಯಾವತ್ತೂ ಕೂಡ ನಾನು ಡ್ಯಾನ್ಸ್ ಮಾಡೋದೇ ಇಲ್ಲ ಅಂತ ಪ್ರಶ್ನ ಅವರಿಗೆ ಎಲ್ಲರಿಗೂ ಕೂಡ ಹೇಳ್ತಾ ಇರ್ತಾಳೆ ಇದನ್ನ ಕೇಳಿಸ್ಕೊಳ್ತಿದ್ದಂಥ ರಾಮಕೃಷ್ಣನ್ ತುಂಬಾನೇ ದುಃಖ ಆಗುತ್ತೆ ಸ್ಟ್ಯಾಂಡ್ ನಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಿದ್ದಂತ ಅಲಿ ಕಣ್ಣಿಗೆ ಕೇಬಲ್ ಬಾಕ್ಸ್ ಗಳು ಕಾಣುತ್ತೆ ಆಗ್ಲೇ ಕೇಬಲ್ ಆಪರೇಟರ್ನ ಕರೆಸಿ ಮಾತಾಡೋವಾಗ ಯಾರ್ಯಾರು ಯಾವ ಯಾವ ಚಾನೆಲ್ ನೋಡ್ತಾ ಇದ್ದಾರೆ ಅನ್ನೋ ಡೀಟೇಲ್ಸ್ ನನಗೆ ಬೇಕು ಅಂತ ಕೇಳ್ತಾಳೆ ಯಾಕೆ ಅಂತಂದ್ರೆ ಯಾರ ಮನೆಯಲ್ಲಿ ಜಾಸ್ತಿ ನ್ಯೂಸ್ ಚಾನೆ ನೇ ಓಡಿಸ್ತಾ ಇದ್ದಾರೋ ಅವ್ರ ಮನೆಯಲ್ಲೇ ಇವರೆಲ್ಲ ಇರೋದು ಅಂತ ಗೊತ್ತಾಗತ್ತೆ ಅದಕ್ಕೋಸ್ಕರ ಸೊ ಆ ಡೀಟೇಲ್ಸ್ನ ಕೊಟ್ಟ ಮೇಲೆ ರಾಮಕೃಷ್ಣ ಒಬ್ಬ ಕೂಂಬಿಂಗ್ ಸ್ಪೆಷಲಿಸ್ಟ್ ಆಗಿರೋದ್ರಿಂದ ಒಂದು ಏರಿಯಾದಲ್ಲಿ ಹೈಯೆಸ್ಟ್ ಪ್ಲೇಸಲ್ಲೇ ಇರೋದಕ್ಕೆ ಸಾಧ್ಯ ಅಂತ ಗೆಸ್ ಮಾಡಿದಂತ ಅಲ್ಲಿ ಅವನಲ್ಲೇ ಇರೋದು ಅವನ್ ಈಗ್ಲೂ ಕೂಡ ನಮ್ಮನ್ನು ಅಬ್ಸರ್ವ್ ಮಾಡ್ತಾನೆ ಇದಾನೆ ಅಂತ ಪಕ್ಕಾ ಹೇಳ್ತಾಳೆ ಅವನ ಅವಳ ಮಾತಿನ ಪ್ರಕಾರನೇ ಈಗಲೂ ಕೂಡ ರಾಮಕೃಷ್ಣ ಇವ್ರನ್ನೆಲ್ಲಾರನ್ನೂ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇನ್ನೇನು ಇಷ್ಟೆಲ್ಲ ತಿಳ್ಕೊಂಡಂತ ಅಲ್ಲಿ ನೈಟ್ ರಾಮಕೃಷ್ಣ ಆ ಮನೆಯಲ್ಲಿ ಇರೋದು ಕನ್ಫರ್ಮ್ ಮಾಡ್ಕೊಂಡು ಆಗ್ಲೇ ಹೋಮ್ ಮಿನಿಸ್ಟರ್ಗೆ ಫೋನ್ ಮಾಡಿ ಇಷ್ಟೊತ್ತಿನಲ್ಲಿ ಹೋಗಿ ಹಿಡಿಯೋದಕ್ಕೆ ಆಗೋದಿಲ್ಲ ಇನ್ ಕೇಸ್ ಏನಾದ್ರು ನಾವು ಇಷ್ಟೊತ್ತಿನಲ್ಲಿ ಹಿಡಿಯೋದಕ್ಕೆ ಹೋದ್ರೆ ಅವ್ನು ಮತ್ತೆ ಫಾರೆಸ್ಟ್ ಒಳಗೆ ಹೋಗಿ ತಪ್ಪಿಸ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಅಷ್ಟರಲ್ಲಿ ಹೋಗಿ ಹಿಡಿತೀನಿ ಅಂತ ತಿಳಿಸ್ತಾಳೆ ಸೊ ಈ ವಿಷಯನೂ ಆಲ್ರೆಡಿ ನ್ಯೂಸ್ ಅಲ್ಲಿ ಬರೋದಕ್ಕೆ ಶುರು ಆಗಿರುತ್ತೆ ಹೇಗಾದ್ರೂ ಸರಿ ಈ ನಾ ನಿಜ ಮಾಡಬೇಕು ಅನ್ಕೊಂಡಂಥ ಹೋಮ್ ಮಿನಿಸ್ಟರು ನಾಳೆನೇ ಎಲೆಕ್ಷನ್ ಇರೋದ್ರಿಂದ ಬೆಳಗಿನ ಜಾವ ಐದು ಗಂಟೆ ತನಕ ಕಾಯೋದಕ್ಕೆ ಆಗೋದಿಲ್ಲ ಅಂತ ಅನ್ಕೊಂಡಂಥವ್ರು ಹೇಗಿದ್ರು ಅಲ್ಲಿ ನಾಳೆ ಹಿಡಿಯೋದು ಕನ್ಫರ್ಮ್ ಆಗಿರೋದು ನಾವು ಬೇರೆ ಒಂದು ವ್ಯಕ್ತಿಗಳನ್ನ ಹಿಡಿದು ಇವರೇ ಅವರು ಅನ್ನೋ ತರ ಫ್ರೇಮ್ ಮಾಡೋಣ ಅಂತ ಹೋಮ್ ಮಿನಿಸ್ಟರ್ ಐಡಿಯಾ ಕೊಡ್ತಾರೆ ಇದಕ್ಕೆ ಡಿ ಜಿ ಪಿ ಕೂಡ ಓಕೆ ಅಂತ ಹೇಳ್ತಾರೆ ಫೇಕ್ ಮೂರ್ ಜನನ ಹಿಡಿದಿದ್ದೀವಿ ಅಂತ ಹೇಳಿ ಅರೆಸ್ಟ್ ಮಾಡಿ ಕರ್ಕೊ ಬರ್ತಾರೆ ಸೀನ್ ಕಟ್ ಮಾಡಿದ್ರೆ ಕೊಲೆ ಅಲ್ಲ ಆಕ್ಸಿಡೆಂಟ್ ಅಂತ ಹೇಳೋದಕ್ಕೆ ಒಂದೇ ಒಂದು ಸಾಕ್ಷಿನೂ ಕೂಡ ಸಿಗ್ಲಿಲ್ವಲ್ಲ ಅಂತ ರಾಮಕೃಷ್ಣನಿಗೆ ತುಂಬಾನೇ ಬೇಜಾರಾಗುತ್ತೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲರೂ ಮಲಗಿರುವಾಗಲೇ ರಾಮಕೃಷ್ಣ ಪಂಚೆ ಉಟ್ಕೊಂಡು ಅಲ್ಲಿಂದ ಹೋಗೋದಕ್ಕೆ ಶುರು ಮಾಡ್ತಾನೆ ಇದೆಲ್ಲದನ್ನು ಕೂಡ ಅಲ್ಲಿ ದೂರದಿಂದನೇ ಅಬ್ಸರ್ವ್ ಮಾಡ್ತಾಳೆ ಹಾಗೇನೆ ಇನ್ನೇನು ಅರೆಸ್ಟ್ ಮಾಡ್ಲಿಕ್ಕೆ ಅವ್ರ ಅಂತ ಅನ್ಕೊಂಡು ಬರ್ತಾ ಇರುವಾಗ್ಲೇ ಕೂಡ ಎಚ್ಚರಾಗಿ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ಲಿಕ್ಕೆ ಅಂತ ಓಡ್ತಾ ಇರುವಾಗ್ಲೇ ಅವ್ರಿಗೆಲ್ರಿಗೂ ಕೂಡ ಒಂದು ಶಾಕ್ ಆಗುವಂತ ವಿಷಯ ಅಲ್ಲಿ ಕಾಯ್ತಾ ಇರತ್ತೆ ಏನು ಅಂತಂದ್ರೆ ಅರ್ಲಿ ಮಾರ್ನಿಂಗ್ ಎದ್ದೋದಂಥ ರಾಮಕೃಷ್ಣ ನೇಣು ಹಾಕೊಂಡು ಸತ್ತೋಗಿರ್ತಾರೆ ಇದನ್ನ ನೋಡಿದಂಥ ಆ ಮನೆ ವ್ಯಕ್ತಿ ಕುಮಾರಿ ಹಾಗೆ ರವಿ ಹಾಗೆ ಡ್ರೈವರ್ ಎಲ್ರಿಗೂ ಕೂಡ ತುಂಬಾ ದುಃಖ ಆದರೆ ಅಲ್ಲಿಗೆ ಮಾತ್ರ ತುಂಬ ಶಾಕ್ ಆಗಿರುತ್ತೆ ಯಾಕೆ ಅಂತಂದ್ರೆ ಹಿಂದಿನ ದಿವಸನೇ ಫೇಕ್ ಪೀಪಲ್ಸ್ನ ಅರೆಸ್ಟ್ ಮಾಡ್ಸಿರ್ತಾರೆ ಆದರೆ ಈಗ ರಾಮಕೃಷ್ಣ ಸ್ಯೂಸೈಡ್ ಮಾಡ್ಕೊಂಡಿದಾರಲ್ಲ ಅಂತ ಹಾಗೆ ಅವ್ರ ಮೊಬೈಲ್ ಅಬ್ಸರ್ವ್ ಮಾಡಿದಾಗ ಅವರೊಂದು ಡೆತ್ ನೋಟನ್ನ ಅವ್ರ ವೈಫಿಗೆ ಕಳಿಸಿರ್ತಾರೆ ಹಾಗೆ ಇದನ್ನ ನೋಡಿದಂಥ ಅಲಿ ಕಂಪ್ಲೀಟ್ ಡಿಲೀಟ್ ಕೊಡ್ತಾರೆ ಹಾಗೇನೆ ಅಲ್ಲಿರೋಂಥ ವ್ಯಕ್ತಿಗೂ ಕೂಡ ಮೊಬೈಲ್ನ ಡೆಸ್ಟ್ರಾಯ್ ಮಾಡೋಕೆ ಹೇಳ್ತಾರೆ ರಾಮಕೃಷ್ಣನ ವೈಫು ಮೊಬೈಲ್ ಅಲ್ಲಿ ಮೆಸೇಜ್ ಏನ್ ಬಂದಿದೆ ಅಂತ ನೋಡೋ ಅಲ್ಲಿ ಕಳಿಸಿದ ವ್ಯಕ್ತಿ ಅಲ್ಲಿಗೆ ಹೋಗಿ ಮೊಬೈಲ್ನ ಡೆಸ್ಟ್ರಾಯ್ ಮಾಡ್ತಾರೆ ಇವರಿಬ್ಬರನ್ನ ಅರೆಸ್ಟ್ ಮಾಡಿ ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ ಹಾಗೇನೆ ರಾಮಕೃಷ್ಣ ಅಲ್ಲಲ್ಲ ಸೂಸೈಡ್ ಮಾಡ್ಕೊಂಡಿರೋದು ಸ್ಟೇಷನ್ ಅಲ್ಲೇನೆ ಅವ್ರ ಮಗಳಂತ ಮಾತಿಗೆ ದುಃಖನ ತಡ್ಕೊಳಕಾಗ್ದಾನೆ ಸೂಸೈಡ್ ಮಾಡ್ಕೊಂಡಿರೋದು ಅಂತ ಫ್ರೇಮ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ ಈ ರೀತಿ ಬರೆದು ಕೊಟ್ಟಂತ ಪತ್ರಕ್ಕೆ ರವಿಗೆ ಹಾಗೆ ಕುಮಾರಿಗೆ ಸೈನ್ ಮಾಡ್ಲಿಕ್ಕೆ ಹೇಳ್ತಾರೆ ಇವರಿಬ್ರು ಕೂಡ ಸೈನ್ ಮಾಡಲ್ಲ ಅಂತ ಹೇಳೋವಾಗ ಅವ್ರ ಪೇರೆಂಟ್ಸ್ ಮುಂದೆ ಇಟ್ಟು ಸೈನ್ ಮಾಡಿಸೋ ಹಾಗೆ ಮಾಡ್ತಾರೆ ಹಾಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಜಡ್ಜ್ ಇವರಿಗೂ ಕೂಡ ಶಿಕ್ಷೆ ಕೊಡ್ಬೇಕು ಅಂತ ಇನ್ನೇನು ಹೇಳ್ತಾ ಇರುವಾಗಲೇ ಬಿಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ ರಾಮಕೃಷ್ಣ ಕೇವಲ ಮಾತ್ರ ಅಲ್ಲ ಈ ಒಂದು ಕಾಪಿನ ರೈಟರ್ ಮೂರ್ತಿಗೂ ಸಹ ಕಳಿಸಿರ್ತಾರೆ ಮೂರ್ತಿ ಇವಾಗ ಆ ಒಂದು ಕಾಪಿನ ತಗೊಂಡು ಕೋರ್ಟಿಗೆ ಬಂದು ಜಡ್ಜಿಗೆ ತೋರಿಸ್ತಾರೆ ಅದರಲ್ಲಿ ರಾಮಕೃಷ್ಣ ಏನ್ ಹೇಳಿರ್ತಾರೆ ಅಂತಂದ್ರೆ ಹಾನರೇಬಲ್ ಜಡ್ಜ್ ಇದನ್ನ ಮರಣ ಶಾಸನ ಆಕ್ಸಿಡೆಂಟ್ ಆಗಿದ್ದ ದಿವಸ ನಾವು ಕುಡ್ದಿದ್ ನಿಜ ಹಾಗೆ ಆ ಜೀಪ್ ಕೂಡ ನಮ್ದೇನೆ ಆದ್ರೆ ಜೀಪ್ ಓಡಿಸ್ತಾ ಇದ್ದಿದ್ ಮಾತ್ರ ನನ್ನ ರಿಲೇಟಿವ್ ರಾಹುಲ್ ಅಂತ ಅವತ್ತಿನ ದಿವಸ ಆಗಿದ್ದು ಬೈ ಮಿಸ್ಟೇಕ್ ಆಗಿ ಆಕ್ಸಿಡೆಂಟ್ ಅಷ್ಟೇ ಆದ್ರೆ ನಾವ್ ಯಾವದ್ದು ಕೂಡ ಬೇಕು ಅಂತ ಮಾಡ್ಲಿಲ್ಲ ಅದು ಆಕ್ಸಿಡೆಂಟ್ ಕೊಲೆ ಅಲ್ಲ ನಾನು ಕಾನೂನಿಂದ ತಪ್ಪಿಸ್ಕೊಂಡು ಓಡೋಗ್ಲಿಲ್ಲ ಕಾನೂನು ಕಾಪಾಡೋದಕ್ಕೋಸ್ಕರ ತಪ್ಪಿಸ್ಕೊಂಡು ಹೋಗಿದ್ದಷ್ಟೇ ಈ ಪ್ರಮಾದದಲ್ಲಿ ಕುಮಾರ್ ಇದಾಗ್ಲಿ ರವಿದಾಗ್ಲಿ ಯಾವುದೇ ರೀತಿಯ ತಪ್ಪು ಇಲ್ಲ ದಯವಿಟ್ಟು ಈ ಒಂದು ಕೇಸ್ ನ ಸಿಬಿಐಗೆ ವರ್ಗಾಯಿಸಿ ಅಂತ ಕೇಳ್ಕೊಂಡಿರ್ತಾರೆ ಸೊ ಇದನ್ನ ನೋಡಿದಂತ ಜಡ್ಜ್ ತುಂಬಾನೇ ಕೋಪ ಮಾಡ್ಕೊಂಡು ಅಲ್ಲಿ ಕಡೆ ತಿರ್ಗಿ ಕೇಳ್ತಾರೆ ನೀವ್ ಹೇಳಿರೋ ಪ್ರಕಾರ ಪೊಲೀಸ್ ಕ್ಲಬ್ ಅಲ್ಲಿ ಸೂಸ ಮಾಡ್ಕೊಂಡಿದ್ದಾರೆ ಅಂತ ಆದ್ರೆ ಈ ವಿಡಿಯೋ ನೋಡ್ತಾ ಇದ್ರೆ ಅವರು ಕಾಡಲ್ಲಿದ್ದಾರೆ ಅಂತ ಅನಿಸ್ತಾ ಇದೆ ಏನಿದು ಅಂತ ಹೇಳ್ತಾರೆ ಹಾಗೇನೆ ರಾಮಕೃಷ್ಣ ಅವರು ಕೋರ್ಕೆ ಮೇಲ್ಗಡೆ ಈಗ ಒಂದು ಕೇಸ್ನ ಸಿಬಿಐಗೆ ವರ್ಗಾಯಿಸ್ತಾರೆ ಅಷ್ಟ್ ಮಾತ್ರ ಅಲ್ಲದೆ ಕುಮಾರಿ ಹಾಗೆ ರವಿಗೆ ಬಿಡುಗಡೆ ಮಾಡಬೇಕು ಅಂತ ಪೊಲೀಸ್ ಅವರಿಗೆ ಆರ್ಡರ್ ಮಾಡ್ತಾರೆ ಸೊ ಈ ರೀತಿ ನಡೆದಂತ ವಿಷಯ ನಾನು ನೋಡಿದಂತ ಕುಮಾರಿ ಹಾಗೆ ರವಿಗೆ ಸ್ವಲ್ಪ ಮಟ್ಟಿಗೆ ನಿರಾಳ ಅನ್ಸುತ್ತೆ ಆಗ್ಲೇನೆ ರೈಟರ್ ಮೂರ್ತಿ ಅಲ್ಲಿಗೂ ಕೂಡ ರಾಮಕೃಷ್ಣ ಮಾಡಿಟ್ಟಿರೋ ಅಂತ ವಿಡಿಯೋ ತೋರಿಸ್ತಾರೆ ಆ ವಿಡಿಯೋದಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ಕುಮಾರಿ ಹಾಗೆ ರವಿಗೆ ಇಬ್ಬರಿಗೂ ಕೂಡ ಬಿಡುಗಡೆ ಆಗಿದೆ ಅಂತಾನೆ ಅರ್ಥ ಹಾಗೇನೆ ನನಗ್ ಮೊದಲೇ ಗೊತ್ತಿತ್ತು ನೀವೇನಾದ್ರೂ ನಾನು ವಿಡಿಯೋ ಸೆಂಡ್ ಮಾಡಿರೋದು ನೋಡಿದ್ರೆ ಖಂಡಿತವಾಗ್ಲೂ ಅದನ್ನ ಡಿಸ್ಟ್ರಾಯ್ ಮಾಡ್ತೀರಾ ಅಂತ ಅದಕ್ಕೋಸ್ಕರನೇ ನಾನು ಮೊದಲು ರೈಟರ್ ಮೂರ್ತಿಗೆ ಸೆಂಡ್ ಮಾಡಿ ಆ ಹಿಸ್ಟ್ರಿನ ಡಿಲೀಟ್ ಮಾಡಿ ಆಮೇಲೆ ನನ್ನ ಹೆಂಡತಿ ಕಳಿಸಿದ್ದು ಅಂತ ಹೇಳ್ತಾರೆ ಹಾಗೇನೆ ರಾಮಕೃಷ್ಣ ಬದುಕಿರುವಾಗ ಮಾತ್ರ ಅಲ್ಲ ಸತ್ ಮೇಲೂ ಕೂಡ ಯೋಚನೆ ಮಾಡ್ತಾರೆ ಅಂತ ತಿಳಿಸ್ತಾರೆ ನ್ಯಾಯದ ಮೇಲೆ ಯಾವತ್ತೂ ಕೂಡ ರಾಜಕೀಯ ಗೆಲ್ಬಾರ್ದು ನಿಮ್ಮೇಲೂ ಕೂಡ ಎನ್ಕ್ವೈರಿ ಬರುತ್ತೆ ಬಿ ಪ್ರಿಪೇರ್ ಅಂತ ಹೇಳ್ತಾರೆ ಸೀನ್ ಕಟ್ ಮಾಡಿದ್ರೆ ರಾಮಕೃಷ್ಣ ಅವ್ರ ಮಗಳಿಗೂ ಕೂಡ ಒಂದು ವೀಡಿಯೋ ಸೆಂಡ್ ಮಾಡಿರ್ತಾರೆ ಅವತ್ತಿನ ದಿವಸ ಆಗಿದ್ದು ಆಕ್ಸಿಡೆಂಟ್ ಅದು ಯಾವುದೇ ಕಾರಣಕ್ಕೂ ನಾನು ಬೇಕು ಅಂತ ಮಾಡಲಿಲ್ಲ ನಾನು ಮಾಡಿರೋ ಅಂಥ ಕೆಲಸಕ್ಕೆ ಈಗ ನಾನೇ ವಿಟ್ನೆಸ್ ಆಗಿದ್ದೀನಿ ಸುಳ್ಳು ಹೇಳೋಕ್ಕೆ ಸಾಕ್ಷಿ ಬೇಕು ಹೊರತು ಸತ್ಯ ಹೇಳೋಕ್ಕೆ ಸಾಕ್ಷಿ ಬೇಡ ಆ ತಪ್ಪು ನಾನು ಮಾಡಿಲ್ಲ ಅಂತ ಹೇಳ್ತಾರೆ ಇದನ್ನು ಅರ್ಥ ಮಾಡಿಕೊಂಡಂತ ರಾಮಕೃಷ್ಣನ ಮಗಳು ಅವರ ಅಪ್ಪನ ಕೊನೆ ಗಳಿಗೆಲಾದ್ರೂ ಪ್ರೀತಿಯಿಂದ ಕಳಿಸ್ಕೊಡ್ತಾರೆ ಈ ಮೂವಿ ಆಹಾ ಚಾನಲಲ್ಲಿ ಅವೈಲೇಬಲ್ ಆಗಿದೆ ಮೂವಿ ಅಂತೂ ಸಖದಾಗಿದೆ ಸೊ ಮೂವಿ ಹೇಗಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಯಾರಾದ್ರೂ ಹೊಸದಾಗಿ ಚಾನೆಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಐ ಹೋಪ್ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿ ಬೇಡಿ ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋ ಜೊತೆಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಸ್ಟಿಲ್ ದನ್ ಟೇಕ್ ಕೇರ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್